ವೆಲ್ಕಮ್ ಟು ಅನ್ ಅಕಾಡೆಮಿ. ಮೊದಲಿಗೆ ಎಲ್ರಿಗೂ ಸ್ವಾಗತ. ಸೊ ಇವತ್ತು ಕಳೆದ ಸಾಲಿನಲ್ಲಿ 2015 ಸಾಲಿನಲ್ಲಿ ಕೆಎಎಸ್ ಗೆಜೆಟೆಡ್ ಪ್ರೊಫೆಷನರಿ ಎಕ್ಸಾಮ್ ನಲ್ಲಿ ಸೊ ಚೀಫ್ ಆಫೀಸರ್ ಗ್ರೇಡ್ 1 ಆಗಿ ಸೆಲೆಕ್ಟ್ ಆಗಿರುವಂತಹ ನಮ್ಮೆಲ್ಲರಿಗೂ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಂದು ಉತ್ತಮ ಸಾಧನೆ ಮಾಡಿ ಮಾರ್ಗದರ್ಶಕರಾಗಿರುವಂತಹ ವಿಶ್ವೇಶ್ವರ ಸದಾಶಿವ ಭದ್ರಗಡೆಯವರು ನಮ್ಮ ಜೊತೆಗೆ ಇವತ್ತೊಂದು ಕಿರು ಸಂದರ್ಶನದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮೊದಲಿಗೆ ಅವರಿಗೆ ಅನ್ನ ಅಕಾಡೆಮಿಯ ಕೇಳುಗರಿಂದ ಮತ್ತು ಅನ್ನ ಅಕಾಡೆಮಿ ಸಂಸ್ಥೆಯಿಂದ ಮೊದಲಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಮೊದಲಿಗೆ ನಮಸ್ಕಾರ ಸರ್ ತಮಗೆ. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು ಇಂಟ್ರೊಡಕ್ಷನ್. ಎಸ್ ಸರ್, ತಮ್ಮ ಬಾಲ್ಯ ಅಥವಾ ಕಿರು ಪರಿಚಯವನ್ನ ತಾವು ಮಾಡ್ಕೋಬಹುದಾ ಸರ್? ಸರ್, ನನ್ನ ಹೆಸರು ವಿಶ್ವೇಶ್ವರ ಭದ್ರಗಡೆ ಅಂತ. ನಾವು ಬೊರ್ಗಾವಾಡಿ ಗ್ರಾಮದಿಂದ, ಅಂದ್ರೆ ನಮ್ದು ಮೊದಲು ಚಿಕ್ಕೋಡಿಲಿ ಇತ್ತು, ಅಂದ್ರೆ ಇವಾಗ ನಿಪ್ಪಾಣಿ ತಾಲೂಕಿನ ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕಿನಿಂದ ನಾನು ಬಂದಿದ್ದೇನೆ. ಸೊ ನನ್ನ ಬಾಲ್ಯದ ಶಿಕ್ಷಣವನ್ನು ನಾನು ಕನ್ನಡ ಮಾಧ್ಯಮದಲ್ಲಿ ನಮ್ಮ ಊರಿನಲ್ಲಿ ಮಾಡಿದ್ದು. ಅದಾದ ನಂತರ ನಮ್ಮ PUC ಶಿಕ್ಷಣವನ್ನು ನಾನು ಬೆಳಗಾವಿಯಲ್ಲಿ ಮಾಡಿದೆ, ಸೈನ್ಸ್ ಇದರಲ್ಲಿ. ಆಮೇಲೆ ನನ್ನ ಗ್ರಾಜುಯೇಷನ್ ಅನ್ನು ಬಿ ಮೆಕ್ಯಾನಿಕಲ್ ದಲ್ಲಿ ಮುಗಿಸಿದ್ದೇನೆ, ಡಾಕ್ಟರ್ MS ಶೇಷಗಿರಿ ಕಾಲೇಜ್ ಬೆಳಗಾವಿಯಿಂದ ಮಾಡಿದ್ದೇನೆ ನಾನು. ಸೊ 2013 ನನ್ನ ಗ್ರಾಜುಯೇಷನ್ ಆದ ನಂತರ ನಾನು UPSC ಅಂದ್ರೆ ಸಿವಿಲ್ ಸರ್ವಿಸ್ ಪ್ರಿಪರೇಷನ್ ಮಾಡ್ತಾ ಇದ್ದೆ. ಸೊ ಅದಾದ ನಂತರ ನಾನು UPSC 5 ಅಟೆಂಪ್ಟ್ ಕೊಟ್ಟಿದ್ದೇನೆ, ಅಂದ್ರೆ ಅದರಲ್ಲಿ 3 ಸಲ ಮೇನ್ಸ್ ಬರ್ತಿದ್ದೇನೆ. ಸೊ ಅದಾದ ನಂತರ ಇದು 2ನೇ ಅಟೆಂಪ್ಟ್ ಅಲ್ಲಿ ನಾನು KPSC ಸೆಲೆಕ್ಟ್ ಆಗಿದ್ದೇನೆ. ಖಂಡಿತ ಸರ್, ನಿಮ್ಮ ಎಜುಕೇಶನ್ ಜರ್ನಿಯನ್ನ ನೋಡ್ತಾ ಇದ್ರೆ ಸೊ ಇದು ಮೊದಲನೇ ಪ್ರಯತ್ನ ಅಲ್ಲ, ತುಂಬಾ ಸತತ ಪ್ರಯತ್ನಗಳ ನಂತರ ಒಂದು ದೊಡ್ಡ ಸಾಧನೆಯನ್ನ ಮಾಡಿದಿರಿ. ಇವತ್ತೆಲ್ಲ ಓದುಗರು ಈ KPSC ಮತ್ತು UPSC ಅಕಾಡೆಮಿಕ್ಸ್ ಡಿಗ್ರಿ ಆದ ನಂತರ ಪ್ರಯತ್ನ ಮಾಡ್ಬೇಕು ಅಥವಾ ಡಿಗ್ರಿ ಒಳಗೆ ಇದ್ದಂಗೆ ಪ್ರಯತ್ನ ಮಾಡ್ಬೇಕು, ಈ ತರದ ಗೊಂದಲಗಳನ್ನ ಅನೇಕ ಜನ ಫೇಸ್ ಮಾಡ್ತಿರ್ತಾರೆ. ನಾನು ಈಗ BSc, BCOM, MBA, MCA ಅಥವಾ ಇಂಜಿನಿಯರಿಂಗ್, ಅವಾಗಿಂದಲೂ ಫಸ್ಟ್ ಇಯರ್ ಇಂದ ಅಕಾಡೆಮಿಕ್ಸ್ ಗೆ ಸ್ವಲ್ಪ ಟೈಮ್ ಕೊಟ್ಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗಳ ಕಡೆ ಗಮನ ಹರಿಸ್ಬೇಕು, ಅಥವಾ ಏನು ಅಕಾಡೆಮಿಕ್ಸ್ ಆದ್ಮೇಲೆ ಇದಕ್ಕೇನೆ ಸೆಪರೇಟ್ ಆಗಿ ಓದುವಂತದ್ದು, ಸರ್ ತಾವು ಏನ್ ಹೇಳ್ತೀರಾ ಸರ್ ತಮ್ಮ ಅನುಭವವನ್ನ ಈ ವಿಚಾರವಾಗಿ? ಸರ್, ನನ್ನ ಪ್ರಕಾರ ನೋಡೋದಾದ್ರೆ ಮೊದ್ಲು ಏನಾಗಿತ್ತಂದ್ರೆ, ನಾನು ಅಂದ್ರೆ ನನ್ನ UPSC ಬಗ್ಗೆ ಅಥವಾ ಸಿವಿಲ್ ಸರ್ವಿಸ್ ಬಗ್ಗೆ ಅಷ್ಟೊಂದು ಮಾಹಿತಿ ಇರಲಿಲ್ಲ. ಸೊ ನಂದು 10th ಅಥವಾ PUC ಆದ ನಂತರ ನಂದು ಗುರಿ ಇದ್ದಿದ್ದು ನನ್ಗೆ ಇಂಜಿನಿಯರಿಂಗ್ ಮಾಡ್ಬೇಕಂತ. ಸೊ ಅವಾಗ ನಾನು ಸಿವಿಲ್ ಸರ್ವಿಸ್ ಮಾಡ್ಬೇಕಂತ ಅಷ್ಟೊಂದು ಇರಲಿಲ್ಲ. ಸೊ ನಂದು ಇಂಜಿನಿಯರಿಂಗ್ ಆದ ನಂತರ ಅಂದ್ರೆ ಲಾಸ್ಟ್ ಸೆಮಿಸ್ಟರ್ ಎಲ್ಲ ನನಗೆ UPSC ಬಗ್ಗೆ ಮಾಹಿತಿ ಬಂದ ನಂತರ ಅಥವಾ ನನಗೆ ಇತರ ಇಂಟ್ರೆಸ್ಟ್ ಹುಟ್ಟ ನಂತರ ನಾನು UPSC ಬಗ್ಗೆ ಸ್ಟಾರ್ಟ್ ಮಾಡ್ಬಿಟ್ಟೆ. ಬಟ್ ನನಗನ್ಸೋ ಪ್ರಕಾರ, ಯಾರಾದ್ರೂ ಮೊದ್ಲಿಂದಾನೇ UPSC ಸಿವಿಲ್ ಸರ್ವಿಸಸ್ ಸೇರ್ಬೇಕಂತ ಆಸೆ ಇದ್ರೆ, ಸೊ ಇಂಜಿನಿಯರಿಂಗ್ ಅಥವಾ ಫೈನಲಿ ಅವ್ರ ಇಂಟ್ರೆಸ್ಟ್ ಮೇಲೆ ಹೋಗುತ್ತೆ ಅಂದ್ರೆ ಏನ್ ಮಾಡ್ಬೇಕಂತಂದ್ರೆ. ಬಟ್ ನಾವು ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ತಗೊಂಡ್ ಮಾಡಿದ್ರೆ ತುಂಬಾ ಒಳ್ಳೇದಾಗತ್ತೆ, ಹೆಲ್ಪ್ಫುಲ್ ಆಗತ್ತೆ ಅಂತ ನನ್ಗೆ ಅನ್ಸುತ್ತೆ ಸರ್. ಖಂಡಿತ ಸರ್. ನೀವು ಹೇಗೆ ಇನ್ಸ್ಪೈರ್ ಆದ್ರಿ ಸರ್, ಯಾಕೆ ಈ ಸಾರ್ವಜನಿಕ ಜೀವನ ಮತ್ತು ಈ ಪರೀಕ್ಷೆಗಳನ್ನ ಪಾಸ್ ಮಾಡ್ಬೇಕು ಅನ್ನೋ ಉಮೇದುವಾರಿಕೆ ಹೇಗ್ ಬಂತು ಸರ್ ತಮ್ಗೆ, ಯಾವ ಇದರಿಂದ ಹೇಗೆ ನಿಮ್ಮ? ಸೊ ಮೊದ್ಲಿಂದ ನೋಡೋದಾದ್ರೆ ನಮ್ದೊಂದು ಹಂಬಲ್ ಬ್ಯಾಕ್ಗ್ರೌಂಡ್ಸ್ ಇತ್ತು, ಅಂದ್ರೆ ನಾನು ಸ್ವಲ್ಪ ಮಧ್ಯಮ ಕುಟುಂಬದಿಂದ ವರ್ಗದಿಂದ ಬಂದಿದ್ದು ಅದು ಹಳ್ಳಿಯಲ್ಲಿ. ಸೊ ನನ್ಗೆ ಮೊದ್ಲಿಂದ ನಾನು ನಮ್ಮ ಸುತ್ತಮುತ್ತಲಿನ ಜನ ಅದೆಲ್ಲ ನೋಡ್ತಾ ಬಂದಿದ್ದೀನಿ. ಅದರಲ್ಲೂ ನಮ್ಮ ಮನೆಯವರು, ನಮ್ಮ ತಂದೆ ತಾಯಿ ಅನ್ಬೋದು, ಎಷ್ಟು ಅವರಂತೂ ದೊಡ್ಡ ಏನೋ ಒಂದು ದೊಡ್ಡ ಸಾಧನೆ ಮಾಡೋದವ್ರಂತೆಲ್ಲ. ಬಟ್ ಅದು ರೈತ ಕುಟುಂಬದಿಂದ ಬಂದಾದ್ರೂ ಒಂದ್ ನಮ್ ಮೊದ್ಲಿಂದಾನು ನಮ್ಮ ಒಂದ್ ಬೇರೆಯವ್ರಿಗೆ ಸಹಾಯ ಮಾಡುವಂತ ಒಂದು ನಮಗೆ ಒಂದು ಇದು ಮನೆಯಲ್ಲಿ ಅದೊಂದು ಕಲ್ಸಿಕೊಟ್ಟದಂಗಾಗಿದೆ. ಸೊ ಅದು ಬಂದ ನಂತರ ಆಮೇಲೆ ನಾನು ಇಂಜಿನಿಯರಿಂಗ್ ಇರಬೇಕಾದ್ರೆ ನಾನು ನಮ್ಗೆ ಅಂದ್ರೆ ನಾವು ಕರೆಂಟ್ ಅಫೇರ್ಸ್ ಏನಾದ್ರೂ ಓದ್ತೀವಿ, ಆಮೇಲೆ ದೇಶದಲ್ಲಿ ಏನಾಗ್ತಿದೆ ನಾವು ನೋಡ್ತೀವಿ. ಸೊ ಇದು ಓದ್ಬೇಕಾಗಾದ್ರೆ ನಮ್ಗೆ ನಾವು ಸಿವಿಲ್ ಸರ್ವಿಸ್ ಆದ ನಂತರ, ಅಂದ್ರೆ ಸಿವಿಲ್ ಸರ್ವೆಂಟ್ ನಾವು KAS ಆಗ್ಬೋದು ಅಥವಾ IAS ಆದ ನಂತರ ನಾವು ಸೊಸೈಟಿನ ನಾವು ಏನೋ ಒಂದು ಅಂತೀವಲ್ಲ, ಇವಾಗ ಸೊಸೈಟಿಲಿ ಇದೇ ಪ್ರಾಬ್ಲಮ್ಸ್ ಇದೆ ಅಂತ ನಾವು ಆಕ್ಟಿವ್ಲಿ ಇನ್ವಾಲ್ವ್ ಆಗಿ ಅದಕ್ಕೆ ಚೇಂಜಸ್ ಮಾಡಬಹುದು ಈ ಸರ್ವಿಸ್ ಜಾಯ್ನ್ ಆದ ನಂತರ. ಸೊ ಇದು ಬೇರೆ ನಾವು ಮಟೀರಿಯಲ್ಸ್ಟಿಕ್ ಆಗಿ ಎಷ್ಟೋ ಗಳಿಸಬಹುದು ಬೇರೆ ಸರ್ವಿಸ್ ಎಲ್ಲ ಅದು ಅಥವಾ ಪ್ರೈವೇಟ್ ಅಲ್ಲಿ ಹೋದ ನಂತರ. ಬಟ್ ಗವರ್ಮೆಂಟ್ ಸರ್ವೆಂಟ್ ಅಲ್ಲಿ ಬಂದ ನಂತರ ನಮ್ ದೇಶಕ್ಕಾಗಿ, ಸಮಾಜಕ್ಕಾಗಿ, ಅದ್ರ ಜೊತೆಗೆ ನಮ್ ಪರ್ಸನಲ್ ಡೆವಲಪ್ಮೆಂಟ್ ಮಾಡ್ಕೋಬಹುದು ಈ ಸರ್ವಿಸ್ ಇಂದ ಅನ್ಸ್ತು. ಸೊ ಅದು ನಮ್ದು ಒಂದು ನಾವು ಮನುಷ್ಯರಾಗಿ ಅಭಿವೃದ್ಧಿ ಆಗ್ಬಹುದು ಅಂತಂದು ನಾನು ಈ ಕಡೆ ಬಂದ್ಬಿಟ್ಟೆ. ಖಂಡಿತ ಸರ್, ತುಂಬಾ ಸಾರ್ವಜನಿಕ ಕ್ಷೇತ್ರದಲ್ಲಿ ನಿಮ್ ತರದ ಅಧಿಕಾರಿಗಳ ಸೇವೆ ಬಹಳಷ್ಟು ಅಮೂಲ್ಯವಾಗಿದೆ.
ಆಮೇಲೆ ಎರಡನೇದಾಗಿ ನಾವು ಸ್ವಲ್ಪ ಸ್ಪರ್ಧಾತ್ಮಕ ಪರೀಕ್ಷೆಯ ಬಗ್ಗೆ ಗಮನ ಹರಿಸೋದಾದ್ರೆ ಮೂರು ಹಂತಗಳಲ್ಲಿ ನಡೆಯುತ್ತೆ ಅಂತೇಳಿ ನಮಗೆ ಗೊತ್ತಾಗುತ್ತೆ ಸರ್. ಅದರಲ್ಲಿ ಈ ಪ್ರಿಲಿಮ್ಸ್, ಮೈನ್ಸ್, ಇಂಟರ್ವ್ಯೂ, ಅದರಲ್ಲಿ ಈ ಪ್ರಿಲಿಮ್ಸ್ ಗೆ ಎರಡು ಪತ್ರಿಕೆಗಳು ಇರುತ್ತೆ ಸಾಮಾನ್ಯವಾಗಿ, ಸಾಮಾನ್ಯ ಅಧ್ಯಯನ ಒಂದು ಮತ್ತು ಎರಡು. ಸೊ ಅದ್ರ ಬಗ್ಗೆ ಹೇಗೆ ಹೇಳ್ತೀರಾ ಸರ್, ಅಂದ್ರೆ ಯಾವ ಸಬ್ಜೆಕ್ಟ್ಸ್ ಗಳು ಏನ್ ಫೋಕಸ್ ಮಾಡಬೇಕು ಮತ್ತು ಹೇಗೆ ಸ್ಟಡಿ ಮಾಡಬೇಕು, ಮೊದಲನೇ ಮತ್ತು ಎರಡನೇ ಪತ್ರಿಕೆಗಿರುವ ಅಂತರಗಳು ಏನಾಗ್ತವೆ, ಸೊ ಯಾವ ರೀತಿ ಸ್ಕೋರ್ ಮಾಡಿದ್ರೆ ನಾವು ಮೈನ್ಸ್ ಬರಲಿಕ್ಕೆ ಎಲಿಜಿಬಲ್ ಆಗ್ತೀವಿ, ದಯವಿಟ್ಟು ಅದ್ರ ಬಗ್ಗೆ ಒಂದೆರಡು ಮಾತು ಹೇಳಿ ಸರ್. ಹೌದು ಸರ್. ಸೊ ನಾವು ಇವಾಗ ಯು ಪಿ ಎಸ್ ಸಿ ನೋಡೋದಾದ್ರೆ ನಮ್ಗೆ ಪೇಪರ್ ಒನ್ ಟು ಪೇಪರ್ ಟೂ ಇದೆ. ಯು ಪಿ ಎಸ್ ಸಿ ಪೇಪರ್ ಟೂ ಇದು ಕ್ವಾಲಿಫೈಯಿಂಗ್ ಆಗಿದೆ ನಮ್ಗೆ. ಇವಾಗ ಅದು 66 ಅದು ನಾವು ತಗೋಬೇಕು, ಅದ್ ಮೇಲ್ಗಡೆ ಸ್ಕೋರ್ ಕೌಂಟ್ ಆಗಲ್ಲ, ಬಟ್ 66 ತಗೊಳ್ಳೇಬೇಕಾಗುತ್ತೆ. ಅದು ಪೇಪರ್ ಒನ್ ಅದು ನಮ್ಗೆ ಡಿಸೈಡಿಂಗ್ ಆಗುತ್ತೆ, ಅಂದ್ರೆ ನಾವು ಎಷ್ಟ್ ನಾವು ಕಟ್ ಆಫ್ ಕಿಂತ ಜಾಸ್ತಿ ತಗೊಂಡ್ರೆ ನಾವ್ ಅದು ಕ್ವಾಲಿಫೈ ಆಗ್ತೀವಿ. ಅದೇ ನಾವು ಕೆ ಪಿ ಎಸ್ ಸಿ ಬಂದ್ರೆ ಇಲ್ಲೂ ಎರಡೂ ಪೇಪರ್ ಗಳು ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ. ಸೊ ಇಲ್ಲಿ ಇಲ್ಲಿ ಕ್ವಾಲಿಫೈಯಿಂಗ್ ಇಲ್ಲ, ಇದಾಗತ್ತೆ. ಇನ್ ಕೆ ಪಿ ಎಸ್ ಸಿ ಪ್ರಿಲಿಮ್ಸ್ ನಾವು ಎರಡು ಪೇಪರ್ ಒನ್ ನೋಡಿದ್ರೆ ಇದರಲ್ಲಿ 40 ಕ್ವಶನ್ಸ್ ಅಂದ್ರೆ 80 ಮಾರ್ಕ್ಸ್ ನಾವು ನ್ಯಾಷನಲ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ನ್ಯೂಸ್ ಪೇಪರ್ ದಿಂದ ಬರುತ್ತೆ, ಅಂದ್ರೆ ಕರೆಂಟ್ ಅಫೇರ್ಸ್ ಅಲ್ಲಿ ಏನೇನ್ ಆಗ್ತಾ ಇದೆ ಅವು ಕ್ವಶನ್ಸ್ ಬರುತ್ತೆ. ಅದ್ರ ಜೊತೆಗೆ 60 ಕ್ವಶನ್ಸ್ ಹ್ಯುಮ್ಯಾನಿಟೀಸ್ ಇಂದ ಬರುತ್ತೆ. ಹ್ಯುಮ್ಯಾನಿಟೀಸ್ ಅಂದ್ರೆ ಎಕನಾಮಿಕ್ಸ್, ಪಾಲಿಟಿ, ಜಿಯೋಗ್ರಫಿ, ಹಿಸ್ಟ್ರಿ, ಆರ್ಟ್ ಅಂಡ್ ಕಲ್ಚರ್ ಇವತ್ತರಿಂದ ಬರುತ್ತೆ. ಸೊ ಇಲ್ಲಿ ನಾವು ಕರ್ನಾಟಕದ ಅಂದ್ರೆ ನಾವು ಕೆ ಪಿ ಸಿ ನೋಡ್ಬೇಕಾದ್ರೆ ನಾವು ಜಿಯೋಗ್ರಫಿ ಮತ್ತೆ ಇದು ಇದೆ, ಅದು ಇಂಡಿಯನ್ ಜಿಯೋಗ್ರಫಿ ಜೊತೆಗೆ ನಾವು ಕರ್ನಾಟಕ ಜಿಯೋಗ್ರಫಿ, ಕರ್ನಾಟಕ ಹಿಸ್ಟ್ರಿ ಇವೆಲ್ಲ ಆಡ್ ಮಾಡ್ಬೇಕಾಗುತ್ತೆ ಅದಕ್ಕೆ. ಸೊ ಇವು ಇದು ಇಷ್ಟು ಪೇಪರ್ ಒನ್ ಅಲ್ಲಿ ಬರುತ್ತೆ. ಪೇಪರ್ ಟೂ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಜನರಲ್ ಸ್ಟಡೀಸ್ ಸ್ಟೇಟ್ ಇಂಪಾರ್ಟೆನ್ಸ್ ಅಂತ ಬರುತ್ತೆ, ಅಂದ್ರೆ ಕರ್ನಾಟಕದ ಕರೆಂಟ್ ಅಫೇರ್ಸ್ ಅಲ್ಲಿ ಏನೇನು ಬಂದಿದೆ, ಒಂದ್ ವರ್ಷ ಆಗ್ಲಿ, ಒಂದೂವರೆ ವರ್ಷ ಅಥವಾ 2 ವರ್ಷದಿಂದ ನಾವು ತಗೋಬಹುದು, 2 ವರ್ಷದಲ್ಲಿ ಏನೇನ್ ಸ್ಕೀಮ್ಸ್ ಬಂದಿದೆ, ಏನೇನ್ ಪಾಲಿಸಿಗಳಿದೆ, ಇದ್ರ ಜೊತೆಗೆ ಕರ್ನಾಟಕ ಬಜೆಟ್ ನಾವ್ ಹೆಂಗೆ ಅಲ್ಲಿ ಇಂಡಿಯಾದ ಅಂದ್ರೆ ಸೆಂಟ್ರಲ್ ಬಜೆಟ್, ಯೂನಿಯನ್ ಬಜೆಟ್ ಮತ್ತೆ ಇಂಡಿಯನ್ ಎಕನಾಮಿಕ್ ಸರ್ವೆ ಹೆಂಗ್ ಗೊತ್ತೀವಿ, ಹಂಗೆ ಕರ್ನಾಟಕದು ಯೂನಿಯನ್ ಆನ್ಯುವಲ್ ಬಜೆಟ್ ಮತ್ತೆ ಕರ್ನಾಟಕ ಎಕನಾಮಿಕ್ ಸರ್ವೆ ನಾವು ಅದು ಇಲ್ಲಿ ಇಂಪಾರ್ಟೆಂಟ್ ಆಗತ್ತೆ. ಸೊ ಅದರಲ್ಲಿ ಈಗ ನಾವು ಇವಾಗ ಎಕನಾಮಿಕ್ ಸರ್ವೆ ನೋಡಿದ್ರೆ ಅಲ್ಲಿ ನಾವು ತುಂಬಾ ದುಡ್ಡು ಬುಕ್ ಆಗಿದ್ರಿಂದ ನಾವು ಅದರಲ್ಲಿ ಇಂಪಾರ್ಟೆಂಟ್ ಚಾಪ್ಟರ್ಸ್ ಗಳನ್ನ ಹುಡುಕಿ ಅದ್ ತಗೋಬೇಕಷ್ಟೇ. ಸೊ ಎಲ್ಲಾ ಓದ್ಲೆಲ್ಲ ನಡೆಸಿ ಇಂಪಾರ್ಟೆಂಟ್ ಚಾಪ್ಟರ್ ತಗೋಬೇಕು. ಇವು ಇದರಲ್ಲಿ 40 ಕ್ವಶನ್ಸ್ ಬರುತ್ತೆ. ಆಮೇಲೆ ನೆಕ್ಸ್ಟ್ 30 ಕ್ವಶನ್ಸ್ ಸೈನ್ಸ್ ಅಂಡ್ ಟೆಕ್, ಎನ್ವೈರನ್ಮೆಂಟ್ ಅಂಡ್ ಇಕಾಲಜಿ ಇವು ಬರುತ್ತೆ, ಮತ್ ಮೂವತ್ ಕ್ವಶನ್ಸ್ ಮೆಂಟಲ್ ಅಬಿಲಿಟಿ ಬರುತ್ತೆ. ಸೊ ಹಿಂಗೆ ಟೋಟಲ್ 200 ಕ್ವಶನ್ಸ್, 400 ಮಾರ್ಕ್ಸ್. ಇದರಲ್ಲೇ ಕಟ್ ಆಫ್ ಅಂದ್ರೆ ಬೇರೆ ಬೇರೆ ಕ್ಯಾಟಗರಿ ವೈಸ್ ಆಗಿ ಬೇರೆ ಬೇರೆ ಅದು ಡಿಫರ್ ಆಗುತ್ತೆ. ಸೊ ನನ್ನ ಪ್ರಕಾರ ನಾನಂದ್ರೆ ಯಾವ ಯು ಪಿ ಸಿ ಕೆ ಪಿ ಎಸ್ ಎಲ್ ಆಗ್ಲಿ ನಾನು ಯಾವಾಗ್ಲೂ ಸ್ಟ್ರಾಟಜಿ ಹೆಂಗ್ ಇಟ್ಕೊಳ್ಳೋದಂದ್ರೆ 80 ಕ್ವಶನ್ ಕಿಂತ ಕಮ್ಮಿ ಮಾಡಬಾರ್ದು, 90 ಜಾಸ್ತಿ ಹೋಗ್ಬಾರ್ದು. ಸೊ 80-90 ರೇಂಜ್ ಅಲ್ಲಿ ಇದ್ರೆ, ಯಾಕಂದ್ರೆ ಒಂದ್ 10 ಕ್ವಶನ್ಸ್ ಅಂತೂ ಆಲ್ಮೋಸ್ಟ್ ಯಾರಿಗೂ ಹೋಗ್ಬರೋದಿಲ್ಲ, ಹಂಗೆ ಇರ್ತದ ನಾವು ಮಾಡಕ್ ಹೋಗಿ ತಪ್ಪಾದ್ರೆ ಮತ್ ನೆಗೆಟಿವ್ ಎಲ್ಲ ಆಗುತ್ತೆ. 80 ಕಡಿಮೆ ಬಂದ್ರು ಸೊ ಕಟ್ ಕ್ಲಿಯರ್ ಆಗೋ ಚಾನ್ಸಸ್ ಕಡಿಮೆ ಆಗ್ಬಿಡುತ್ತೆ. ಸೊ 80-90 ಮಾಡ್ಕೊಂಡು ಹೋಗ್ಬೇಕಂತ. ಖಂಡಿತ ಸರ್. ಪ್ರಿಲಿಮ್ಸ್ ನಲ್ಲಿ ಮೊದಲು ಮತ್ತು ಎರಡನೇ ಪತ್ರಿಕೆಗಳ ಬಗ್ಗೆ ತುಂಬಾ ಸ್ಥೂಲವಾಗಿ ಹೇಳಿದ್ರಿ. ಅದರಲ್ಲಿ ಹ್ಯುಮ್ಯಾನಿಟೀಸ್ ಅಲ್ಲಿ ಹಿಸ್ಟ್ರಿ ಬರುತ್ತೆ, ಇಕಾನಮಿ ಬರುತ್ತೆ, ಜಿಯೋಗ್ರಫಿ ಬರುತ್ತೆ, ಪಾಲಿಟಿ, ಕಾನ್ಸ್ಟಿಟ್ಯೂಷನ್, ಇಂಡಿಯನ್ ಗವರ್ನೆನ್ಸ್ ಬಗ್ಗೆ ಬರುತ್ತೆ. ಸೆಕೆಂಡ್ ಪೇಪರ್ ಅಲ್ಲಿ ಪ್ಲಾನ್ಸ್ ಅಂಡ್ ಪ್ರೋಗ್ರಾಮ್ಸ್ ಬಗ್ಗೆ ಬರುತ್ತೆ. ಅದರಲ್ಲಿ ಸ್ಟೇಟ್ ಪ್ಲಾನ್ಸ್, ಸೆಂಟ್ರಲ್ ಪ್ಲಾನ್ಸ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಎಕಾಲಜಿ. ಸರ್, ಕಳೆದ ಅನೇಕ ವರ್ಷಗಳಿಂದ ನೋಡೋದಾದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಸೊ ಈ ತರದನ್ನ ಬಿಟ್ಟು ಎಲ್ಲೋ ಒಂದ್ ಕಡೆ ಈ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂಡ್ ಎಕಾಲಜಿ, ಎನ್ವೈರನ್ಮೆಂಟಲ್ ಅಂಡ್ ಬಯೋಡೈವರ್ಸಿಟಿ, ಇದಕ್ಕೆ ಸಿಗ್ನಿಫಿಕೆನ್ಸ್ ಮೈನ್ಸ್ ಮತ್ತು ಪ್ರಿಲಿಮ್ಸ್ ಅಲ್ಲಿ ಹೆಚ್ಚಾಗಿದೆ ಅಂತ ಅನ್ಸುತ್ತೆ ಸರ್ ತಮ್ಗೆ? ಹೌದೌದು ಸರ್. ಅಂದ್ರೆ ಮೊದಲು ಬೇಸಿಕ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಸೈನ್ಸ್ ಇದೆ, ಬೇಸಿಕ್ ಸೈನ್ಸ್ ಸಬ್ಜೆಕ್ಟ್ಸ್ ಗಿಂತ ಅಂದ್ರೆ ಇವಾಗ ನಾವು ಸ್ಕೂಲ್ ಬುಕ್ಸ್ ಅಲ್ಲಿ ಓದ್ತೀವಿ 8th, 9th ಅಥವಾ NCERT ಇದ್ರು, ಅವು ಇಂಪಾರ್ಟೆಂಟ್ ಆಗತ್ತೆ. ಬಟ್ ಇವಾಗ ಈ ರೀಸೆಂಟ್ ಟ್ರೆಂಡ್ ಹೆಂಗಿದೆ ಅಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಏನ್ ಕರೆಂಟ್ ಅಂದ್ರೆ 2 ಇಯರ್ಸ್ ಅಲ್ಲಿ ಏನ್ ಡೆವಲಪ್ಮೆಂಟ್ ಆಗಿದೆ. ನಾವು ಸೈನ್ಸ್ ಅಂಡ್ ಟೆಕ್ನಾಲಜಿ ನೋಡಿದ್ರೆ ಹೊಸ ಟೆಕ್ನಾಲಜಿ ಬಂದಿರ್ಬೋದು, ಹೊಸ ಮೆಡಿಸಿನ್ ಆಗ್ಲಿ ಅಥವಾ ಹೊಸದಾದ್ರೂ ಹಿಂಗ್ ಇವಾಗ ಎನ್ವೈರನ್ಮೆಂಟ್ ಅಂಡ್ ಎಕಾಲಜಿ ನೋಡಿದ್ರೆ ಇವಾಗ ಯಾವ್ಯಾವ ಸ್ಪೀಸೀಸ್ ನಾವು ರೆಡ್ ಲಿಸ್ಟ್ ಅಲ್ಲಿ ಅಂತೀವಿ ಅದ್ರ ರೆಡ್ ಲಿಸ್ಟ್ ಅಲ್ಲಿ ಹೋಗಿದೆ, ಅಥವಾ ಏನೇನ್ ರಿಪೋರ್ಟ್ ಗಳಿದೆ ಆ ರಿಪೋರ್ಟ್ ಅಂದ್ರೆ ಇವಾಗ ರೀಸೆಂಟ್ ಟೈಮ್ಸ್ ಅಲ್ಲಿ ಎಕಾಲಜಿ ಮತ್ತೆ ಎನ್ವೈರನ್ಮೆಂಟ್ ಗೆ ಗವರ್ಮೆಂಟ್ ಇಂದ ಜಾಸ್ತಿ ಫೋಕಸ್ ಬರ್ತಾ ಇದೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ಬರ್ತಾ ಇದೆ. ಅದರಿಂದಾನೇ ನಾವು
ಈ ಪೇಪರ್ ಗಳಲ್ಲಿ ಜಾಸ್ತಿ ಫೋಕಸ್ ಆಗಿದೆ ಅಂತ ಕಾಣಬಹುದು. ಖಂಡಿತ ಸರ್. ಕೆಲವೊಂದು ವರ್ಷಗಳ ಪ್ರಶ್ನೆ ಪತ್ರಿಕೆಯನ್ನ ನೋಡಿದ್ರೆ ಪ್ರಿಲಿಮ್ಸ್ ದು ಆ ಕರ್ನಾಟಕ ಎಕನಾಮಿಕ್ ಸರ್ವೆ, ಸೊ ಇಟ್ ಪ್ಲೇಸ್ ಎ ಡಾಮಿನೆಂಟ್ ವೈಟಲ್ ರೋಲ್ ಅಂತ ಅನ್ಸುತ್ತೆ ಸರ್. ಮತ್ತು ಯಾಕೆ ಮತ್ತು ಹೇಗೆ ಸರ್ ಕರ್ನಾಟಕ ಎಕನಾಮಿಕ್ ಸರ್ವೆ? ಒಂದ್ ಮಾತನ್ನ ತಾವ್ ಹೇಳಿದ್ರಿ, ಭಾರತದ ಇತಿಹಾಸದ ಜೊತೆಗೆ ಕರ್ನಾಟಕದ ಇತಿಹಾಸ, ಭಾರತದ ರಾಜಕೀಯ ಕರ್ನಾಟಕದ ಒಂದು ಸಿಗ್ನಿಫಿಕೆನ್ಸ್ ಅಂದ್ರೆ ಎಲ್ಲಾ ತಗೊಂಡ್ರೆ ನಾವು ಸ್ಪೆಸಿಫಿಕಲಿ ಕರ್ನಾಟಕಕ್ಕೆ ಹೆಚ್ಚು ಫೋಕಸ್ ಮಾಡ್ಬೇಕು. ಕರ್ನಾಟಕ ಜಿಯೋಗ್ರಫಿ, ಕರ್ನಾಟಕ ಬಜೆಟ್, ಕರ್ನಾಟಕ ಎಕನಾಮಿಕ್ ಸರ್ವೆ. ಸೊ ಹೀಗೆ ಎಕನಾಮಿಕ್ ಸರ್ವೆನ ಓದೋದು ಹೇಗೆ ಅಥವಾ ಯಾವ ತರ ಅದನ್ನ ನಾವು ತಗೋಬೇಕು ಸರ್? ಬರೀ ಪ್ಲಾನ್ಸ್ ಅಂಡ್ ಪ್ರೋಗ್ರಾಮ್ಸ್ ತಗೊಂಡ್ರೆ ಸಾಕ ಅಥವಾ ಸ್ಟಾಟಿಸ್ಟಿಕಲ್ ಡಾಟಾಗೆ ಹೆಚ್ಚು ಹೆಚ್ಚು ಒತ್ತು ಕೊಡ್ಬೇಕಾ? ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ. ಇವಾಗ ಎಕನಾಮಿಕ್ ಸರ್ವೆ ತಗೊಂಡ್ರೆ ನಾವು ಎಕನಾಮಿಕ್ ಸರ್ವೆ ನಮ್ಗೆ ಒಂದು ಹೋಲಿಸ್ಟಿಕ್ ಆಗಿ ಹೆಲ್ಪ್ ಆಗುತ್ತೆ, ಜಸ್ಟ್ ಪ್ರಿಲಿಮ್ಸ್ ಅಂತೆಲ್ಲ. ಪ್ರಿಲಿಮ್ಸ್ ಮೇನ್ಸ್ ಆಗ್ಲಿ ಇಂಟರ್ವ್ಯೂ ಆಗ್ಲಿ ಎಲ್ಲಾ ಕಡೆನು ಹೆಲ್ಪ್ ಆಗುತ್ತೆ. ಸೊ ಪ್ರಿಲಿಮ್ಸ್ ಅಲ್ಲಿ ನೋಡಿದ್ರೆ ಪೇಪರ್ ಟೂ ಅಲ್ಲಿ ಸ್ವಲ್ಪ ಸ್ಟಾಟಿಸ್ಟಿಕ್ಸ್ ಬರುತ್ತೆ, ಅಂದ್ರೆ ಒಂದ್ ಸ್ಕೀಮ್ ಆಗ್ಲಿ ಯಾವ ಇಯರ್ ಇಂದ ಯಾವ್ದ್ರಲ್ಲಿ ಇತ್ತು, ಆಮೇಲೆ ಸ್ಕೀಮ್ಗೆ ಎಷ್ಟು ಅಲೋಕೇಶನ್ಸ್ ಆಗಿತ್ತು, ಇಂತ ಸ್ವಲ್ಪ ಪೇಪರ್ ಟೂ ಅಲ್ಲಿ ಸ್ವಲ್ಪ ಸ್ಟಾಟಿಸ್ಟಿಕ್ಸ್ ಬರುತ್ತೆ, ಸ್ಟಾಟಿಸ್ಟಿಕಲ್ ಡೇಟಾ ಬರುತ್ತೆ. ಬಟ್ ಅದಕ್ಕಿಂತ ಜಾಸ್ತಿ ಅಂದ್ರೆ ನಾವು ನೋಡಿದ್ರೆ ಸ್ಟಾಟಿಸ್ಟಿಕ್ಸ್ ಅಂದ್ರೆ ತುಂಬಾ ಡೀಪ್ ಆಗಿ ಹೋಗಬಾರ್ದು, ಸ್ವಲ್ಪ ಅಂದ್ರೆ ಸ್ವಲ್ಪ ತಗೋಬೇಕು ಡೇಟಾ, ಅಂದ್ರೆ ಇಂಪಾರ್ಟೆಂಟ್ ಡೇಟಾ ತಗೋಬೇಕು, ಅದ್ರ ಜೊತೆಗೆ ಆ ಡೇಟಾನ ಅನಲೈಸ್ ಮಾಡಿಟ್ಕೋಬೇಕು. ಅಂದ್ರೆ ಅದ್ ಮೇನ್ಸ್ ಗೆ ತುಂಬಾ ಹೆಲ್ಪ್ ಆಗುತ್ತೆ, ನಾವು ಎಕನಾಮಿಕ್ ಸರ್ವೆ ಪೇಪರ್ ಜಿ ಎಸ್ ಪೇಪರ್ ಅಲ್ಲಿ ಬರೀಬೇಕಾದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಾನ್ ಮೊದ್ಲು ಹೇಳ್ದಂಗೆ ಎಕನಾಮಿಕ್ ಸರ್ವೆ ಬುಕ್ ತುಂಬಾ ದೊಡ್ಡದಾಗಿದ್ರಿಂದ ಎಲ್ಲಾ ಬುಕ್ ಓದಿದ್ದು ಅದನ್ನ ರಿವಿಷನ್ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಸೊ ಅದ್ ನೋಡ್ಬೇಕಾದ್ರೆ ನಾವು ಒಂದೊಂದು ಯಾವ್ದು ಅಡ್ಮಿನ್ಸ್ ಅಂದ್ರೆ ಜಸ್ಟ್ ಅಡ್ಮಿನಿಸ್ಟ್ರೇಟಿವ್ ಯೂಸಸ್ ಅಂತ ಏನ್ ಡೇಟಾ ಕೊಟ್ಟಿರ್ತಾರ ಅದನ್ನ ಬಿಟ್ಟು ನಾವು ಏನ್ ನಮ್ ಜನರಲ್ ಆಗಿ ಬರುತ್ತಲ್ಲ ಇಂಪಾರ್ಟೆಂಟ್ ಅಂದ್ರೆ ನಮ್ ಸಬ್ಜೆಕ್ಟ್ ವೈಸ್ ಅದು, ಆಮೇಲೆ ಕರೆಂಟ್ ಅಫೇರ್ಸ್ ವೈಸ್ ಅದಕ್ಕೆ ಏನ್ ನಮ್ಗೆ ಲಿಂಕ್ ಇರುತ್ತಲ್ಲ ಅದನ್ನ ನಾವು ಜಾಸ್ತಿ ಆ ಚಾಪ್ಟರ್ ಗಳನ್ನ ತಗೊಂಡ್ ನಾವು ಪ್ರಿಪೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಖಂಡಿತ ಸರ್. ಸರ್ ಈಗ ಮೊದಲನೇದಾಗಿ ಪ್ರಿಲಿಮ್ಸ್ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಸರ್. ಈಗ ಮೇನ್ಸ್ ಗೆ ಸ್ವಲ್ಪ ಹೋಗೋಣ ಸರ್. ಐ ಥಿಂಕ್ 5 ಪ್ರಶ್ನೆ ಪತ್ರಿಕೆಗಳು ನಮಗೆ ಬಹಳಷ್ಟು ಪ್ರಮುಖವಾಗಿರ್ತವೆ, ಅದರಲ್ಲಿ ಮೊದಲನೇದಾಗಿ ಬರೋಣ ಸರ್ ಈ ಪ್ರಬಂಧಗಳು. ಈ ಪ್ರಬಂಧ ಸರ್ ಪ್ರಬಂಧಗಳ ಬಗ್ಗೆ ಮಾತಾಡ್ತಾ ಇದ್ವಿ ಸರ್. ಸೊ ಸರ್ ಪ್ರಬಂಧಗಳನ್ನ ಇತ್ತೀಚೆಗೆ ಕೇಳ್ತಕ್ಕಂತಹ ಇಶ್ಯೂಸ್ ಅಲ್ಲಿ ಬಹಳಷ್ಟು ಒಳ್ಳೊಳ್ಳೆ ತರ ಪ್ರಬಂಧಗಳನ್ನ ಕೇಳ್ತಾ ಇದ್ದಾರೆ ಸರ್. ಅದು ಬುದ್ಧ, ಬಸವಣ್ಣ, ಗಾಂಧಿ, ಅಂಬೇಡ್ಕರ್, ವಿವೇಕಾನಂದರು ಅಥವಾ ಕಾರ್ಲ್ ಮಾರ್ಕ್ಸ್ ಅಥವಾ ಮಾರ್ಟಿನ್ ಲೂಥರ್ ಕಿಂಗ್, ಸೊ ಈ ತರದ ಆಯಾಮವನ್ನು ಇಟ್ಕೊಂಡು ಕೂಡ ಕೇಳ್ತಾ ಇದಾರೆ. ಅದ್ರ ಜೊತೆಗೆ ಬರ್ನಿಂಗ್ ಇಶ್ಯೂಸ್, ಇಂಟರ್ನ್ಯಾಷನಲ್ ಇಶ್ಯೂಸ್, ನ್ಯಾಷನಲ್ ಇಶ್ಯೂಸ್, ಸೊ ಈ ತರ ಇಟ್ಕೊಂಡು ಹೇಗೆ ಸರ್ ಪ್ರಬಂಧನ ಎಫೆಕ್ಟಿವ್ ಆಗಿ ಹೇಗೆ ಬರೆಯೋದು ಸರ್, ಹೇಗೆ ಡಿಲಿವರ್ ಮಾಡೋದು ಸರ್? ನಾನು ಮೊದಲು ಅಂದ್ರೆ ಇವಾಗ ಸ್ವಲ್ಪ ನೋಡಿದ್ರೆ ಮೇನ್ ಸ್ಟ್ರಕ್ಚರ್ ಈ ಸಲ ಸ್ವಲ್ಪ ಚೇಂಜ್ ಆಗಿಬಿಟ್ಟಿದೆ ಈ ವರ್ಷದಿಂದ. ಸೊ ಮೊದಲು ನಮ್ಗೆ ಕಂಪಲ್ಸರಿ 2 ಪೇಪರ್ ಇತ್ತು, ಅವು ಇವಾಗೂ ಇದಾವೆ. ಆಮೇಲೆ ಒಂದ್ ಎಸ್ಎ ಇತ್ತು, ಆಮೇಲೆ 4 ಜಿ ಎಸ್ ಪೇಪರ್ ಗಳು, ಅದ್ರ ಜೊತೆಗೆ ಒಂದು ಆಪ್ಷನಲ್ ಇತ್ತು 500 ಮಾರ್ಕ್ಸ್. ಸೊ ಇವಾಗ ಆಪ್ಷನಲ್ ತೆಗೆದ್ಬಿಟ್ಟಿದ್ದಾರೆ, ಸೊ ಅದು ಆಪ್ಷನ್ ನಮ್ಗಿರಲ್ಲ. ಇವಾಗ ಜಸ್ಟ್ 1250 ಮಾರ್ಕ್ಸ್ ನಮ್ಗೆ ಇರುತ್ತೆ. ಅದರಲ್ಲಿ ನೀವ್ ಹೇಳದಂಗೆ ಮೊದಲು ಎಸ್ಎ ಬರುತ್ತೆ. ಸೊ ಎಸ್ಎ ಅಲ್ಲಿ ನೋಡಿದ್ರೆ ಅದ್ರಲ್ಲಿ 2 ಬರುತ್ತೆ ನಮ್ಗೆ, 2 ಪ್ರಬಂಧಗಳನ್ನ ನಾವು ಬರಬೇಕಾಗುತ್ತೆ. ಮೊದಲನೇದು ಬಂದು ನ್ಯಾಷನಲ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಒಂದ್ ಎಸ್ಎ ಇರುತ್ತೆ, ಎರಡನೇದು ಸ್ಟೇಟ್ ರಿಲೇಟೆಡ್ ಒಂದು ಸ್ಟೇಟ್ ಟಾಪಿಕ್ಸ್ ರಿಲೇಟೆಡ್ ಒಂದು ಎಸ್ಎ ಇರುತ್ತೆ. ಸೊ ನೀವ್ ಹೇಳದಂಗೆ ಇವಾಗ ಎಸ್ಎ ಜಾಸ್ತಿ ಇವಾಗ ನಮ್ಗೆ ಒಂದು ಅಂದ್ರೆ ಎಥಿಕಲ್ ಆಂಗಲ್ ಅಲ್ಲಿ ಇರೋದು ಒಂದ್ ಎಸ್ಎ ಇರುತ್ತೆ, ಆಮೇಲೆ ಬರ್ನಿಂಗ್ ಇಶ್ಯೂಸ್ ಅಂದ್ರೆ ಇಂಪಾರ್ಟೆನ್ಸ್ ಏನಾದರೂ ಇರುತ್ತಲ್ಲ ಆ ತರ ಒಂದಿರುತ್ತೆ. ಸೊ ಎಸ್ಎ ಬರಿಬೇಕಂದ್ರೆ ಅದಕ್ಕೆ ಒಂದು ಬೇಕಂತ ಒಂದ್ ಏನು ನಾವು ಪ್ರಿಪರೇಷನ್ ಮಾಡ್ಬೇಕಂತ ಏನಿಲ್ಲ. ಸೊ ನನಗ ಅನ್ಸೋ ಪ್ರಕಾರ ಚೆನ್ನಾಗಿ ಎಸ್ಎ ಬರಬೇಕಾದ್ರೆ ನಮ್ಗೆ ನೆಕ್ಸ್ಟ್ 4 ಜಿ ಎಸ್ ಪೇಪರ್ ಇರೋ ಅದ್ರಿಂದ ನಮ್ಗೆ ಚೆನ್ನಾಗಿ ಸ್ಟ್ರಾಂಗ್ ಹೋಲ್ಡ್ ಇದ್ರೆ ನಾವು ಎಸ್ಎ ತುಂಬಾ ಚೆನ್ನಾಗಿ ಬರಿಬಹುದು. ಯಾಕಂದ್ರೆ ಮೇಜರ್ ಆಗಿ ನೋಡಿದ್ರೆ ಎಥಿಕಲ್ ಅಂದ್ರೆ ಜಿ ಎಸ್ ಪೇಪರ್ ಅಲ್ಲಿ ಬರೋದು ಒಂದು ಎಸ್ಎ ಬಂದಿರುತ್ತೆ. ಸೊ ಅದನ್ನೇನಲ್ಲ 12 ಮಾರ್ಕ್ಸ್ ಬರ್ತೀವಿ, ಅದನ್ನೇ ನಾವು 125 ಮಾರ್ಕ್ಸ್ ಬರಬೇಕು. ಸೊ ಹಂಗೆ ಬರ್ನಿಂಗ್ ಇಶ್ಯೂ ಅಂದ್ರೆ ನಾವು ಕರೆಂಟ್ ಅಫೇರ್ಸ್ ಇಂದ ಬರೋ ಎಷ್ಟು ನೋಡಿದ್ರು ಅದು ಪೇಪರ್ ಅಲ್ಲಿ 4 ಗಳಲ್ಲಿ ಬರೋ ಅಂದ್ರೆ ಜಿ ಎಸ್ ಅಲ್ಲಿ ಬರೋ ಒಂದ್ ಯಾವ್ದೋ ಟಾಪಿಕ್ ಇದೆ ಅಲ್ಲಿ ಬಂದಿರುತ್ತೆ. ಸೊ ಅದಕ್ಕಾಗಿ ನಾವು ಒಂದ್ ಎಸ್ಎ ಬರಬೇಕಾದ್ರೆ ನಾವು ನಮ್ಗೆ ಒಂದು ಒಂದ್ ಮೊದ್ಲೇ ನಾವು ಎಸ್ಎ ಒಂದು ಪ್ಲಾನ್ ಮಾಡ್ಕೋಬೇಕು. ಅಂದ್ರೆ ನಾವು ರ್ಯಾಂಡಮ್ ಡೈರೆಕ್ಟ್ ಆಗಿ ನಾವು ಎಸ್ಎ ಬರೀಕ್ ಸ್ಟಾರ್ಟ್ ಮಾಡಬಾರ್ದು. ಅದಕ್ಕೆ ಒಂದು ಯಾಕಂದ್ರೆ ನಾವು ಒಂದು ನಾವು ಅಲ್ಲಿ ಇಲ್ಲಿ ಒಂದ್ 15-20 ಪೇಜ್ ಎಸ್ಎ ಬರಿತೀವಿ. ಸೊ ಅದಕ್ಕೋಸ್ಕರ ಒಂದು ನಮ್ಗೆ ಒಂದು ಸ್ಟ್ರಕ್ಚರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಯಾಕಂದ್ರೆ ನಾವು ಇಂಟ್ರೊಡಕ್ಷನ್ ಹೆಂಗ್ ಕೊಡ್ತೀವಿ, ಆಮೇಲೆ ನಮ್ದು ಎಸ್ಎ ಸ್ಟ್ರಕ್ಚರ್ ಬಾಡಿ ಸ್ಟ್ರಕ್ಚರ್ ಹೆಂಗಿರುತ್ತೆ, ಆಮೇಲೆ ಕನ್ಕ್ಲೂಷನ್ ಏನಂತ ಬರ್ತೀವಿ. ಸೊ ಈ ಮೂರು ನಡುವೆ ಒಂದು ಲಿಂಕ್ ಇರಬೇಕು. ನಾವು ಏನ್ ಇಂಟ್ರೊಡಕ್ಷನ್ ಅಲ್ಲಿ ಬರ್ದೇವಿ ಅದ್ರನ್ನೇ ನಾವು ಒಂಥರ ಎಕ್ಸ್ಪಾಂಡ್ ಆಗಿ ಬರ್ತೀವಿ, ಅದ್ರನ್ನೇ ನಾವು ಫುಲ್ ಅದ್ರದ್ದು ಒಂದು ಇಮೇಜ್ ನಾವು ಬಾಡಿಲಿ ಕ್ರಿಯೇಟ್ ಮಾಡ್ತೀವಿ ಅಥವಾ ಅದ್ರ ಜೊತೆ ಇರಬೇಕು.
ಮತ್ತೆ ಇಂಟ್ರೊಡಕ್ಷನ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಯಾವಾಗ್ಲೂ ಒಂದು ಪಾಸಿಟಿವ್ ಅಥವಾ ಏನೊಂದು ಟಾಪಿಕ್ ಇದೆ ಆ ಟಾಪಿಕ್ ದು ಒಂದು ಕ್ರಿಸ್ಪ್ ಆಗಿ ಒಂದು ನಮ್ಗೆ ಅದು ಓದಿದ ನಂತರ ಇದು ನಮ್ಗೆ ಇದ್ ಮುಂದೆ ಎಸ್ಸೆ ಏನಿದೆ ಹಂಗ್ ಗೊತ್ತಾಗ್ಬೇಕು. ಫಾರ್ ಎಕ್ಸಾಂಪಲ್ ನಮ್ ಕಾನ್ಸ್ಟಿಟ್ಯೂಷನ್ ಗೆ ನಮ್ ಪ್ರಿಯಾಂಬಲ್ ಹೆಂಗಿದೆ ಹಂಗೆ ನಮ್ ಎಸ್ಸೆಗೆ ನಮ್ ಇಂಟ್ರೊಡಕ್ಷನ್ ಇರಬೇಕು. ಸೊ ಅಲ್ಲಿ ಒಂದ್ ನಮ್ಗೆ ನಮ್ ಇಂಟ್ರೆಸ್ಟ್ ಕ್ರಿಯೇಟ್ ಆಗ್ಬೇಕು ಅಲ್ಲಿ ಇವ್ಯಾಲ್ಯೂಟರ್ ಗೆ. ಗುಡ್ ಎಕ್ಸಾಂಪಲ್ ಸರ್, ಹೇಳಿ ಸರ್. ಹೌದು ಸರ್. ಆಮೇಲೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದ್ ಯಾವ್ದ್ರ ಒಂದು ಪ್ರವರ್ಬ್ ದಿಂದ ಚೆನ್ನಾಗಿ ಅದಕ್ಕೆ ಹೊಂದು ಅಂತ ಪ್ರವರ್ಬ್ ಆಗ್ಲಿ ಅಂದ್ರೆ ಯಾವ್ದು ಒಂದು ಇದು ಕೋಟ್ ಆಗ್ಲಿ, ಕೋಟ್ ಹಾಕೊಂಡ್ ಮಾಡಬಹುದು ನಾವು. ಆಮೇಲೆ ಇಲ್ಲಾದ್ರೆ ಒಂದ್ ಯಾವ್ದಾದ್ರು ಒಂದು ಒಂದ್ ಸ್ಟೋರಿನ ನಾವು ಕ್ರಿಯೇಟ್ ಮಾಡಬಹುದು. ಬಟ್ ಬೆಟರ್ ಅಂದ್ರೆ ಅದು ತುಂಬಾ ಚೆನ್ನಾಗಿ ಸಿಂಕ್ ಆಗ್ಬೇಕು ಅದ್ರ ಜೊತೆ. ಇಲ್ಲಾದ್ರೆ ಒಂದು ಎರಡಕ್ಕೂ ಮ್ಯಾಚ್ ಆಗ್ಲಿಲ್ಲ ಅಂದ್ರೆ ಒಂಥರ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬಹುದು ಅದಕ್ಕೆ. ಆಮೇಲೆ ನಾವು ಇಂಟ್ರೊಡಕ್ಷನ್ ಆದ ನಂತರ ಬಾಡಿ ಸ್ಟ್ರಕ್ಚರ್ ಇರುತ್ತೆ ಎಸ್ಸೆದು, ಅದನ್ನ ನಾವು ಒಂದು ಲಾಸ್ಟ್ ಪೇಜ್ ಅಲ್ಲಿ ನಾವು ಅದನ್ನ ಇದ್ ಮಾಡ್ಕೋಬೇಕು. ಅಂದ್ರೆ ಒಂದು ಎಸ್ಸೆ ಇದೆ, ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ವಾಟರ್ ಕ್ರೈಸಿಸ್ ಆಗ್ತಾ ಇದೆ. ಸೊ ಇದೊಂದು ಕರ್ನಾಟಕದಲ್ಲಿ ವಾಟರ್ ಕ್ರೈಸಿಸ್ ಅಂದ್ರೆ ನಾವು ಮೊದಲು ವಾಟರ್ ಕ್ರೈಸಿಸ್ ಅಂದ್ರೆ ವಾಟರ್ ಇಂಪಾರ್ಟೆನ್ಸ್ ಬರ್ತೀವಿ, ಕರ್ನಾಟಕದಲ್ಲಿ ವಾಟರ್ ಸ್ಟೇಟಸ್ ಏನಿತ್ತು, ಸೊ ಇವಾಗ ಏನ್ ವಾಟರ್ ಸ್ಟೇಟಸ್ ಇದೆ, ಅದರಿಂದ ಅದ ಆಗಕ್ಕೆ ಏನ್ ಕಾರಣಗಳು, ಸೊ ಅದನ್ನ ನಾವು ಅದನ್ನ ಹೆಂಗ್ ಟ್ಯಾಕಲ್ ಮಾಡ್ಬೇಕು ವಾಟರ್ ಕ್ರೈಸಿಸ್ ನ, ಅದ್ ಬರೆದ್ಬಿಟ್ಟು ಫೈನಲಿ ಒಂದ್ ಕನ್ಕ್ಲೂಷನ್ ನಾವು ಅಂದ್ರೆ ಒಂದ್ ಪಾಸಿಟಿವ್ ನೋಟ್. ಯಾವಾಗ್ಲೂ ಕನ್ಕ್ಲೂಷನ್ ಯಾವ್ದು ಜಿ ಎಸ್ ಕ್ವಶನ್ಸ್ ಆಗ್ಲಿ ಅಥವಾ ಎಸ್ಎ ಕ್ವಶನ್ಸ್ ಆಗ್ಲಿ, ನಾವು ಕನ್ಕ್ಲೂಷನ್ ಯಾವಾಗ್ಲೂ ಪಾಸಿಟಿವ್ ನೋಟ್ ಅಲ್ಲಿ ಬರ್ಬೇಕು. ಖಂಡಿತ ಸರ್, ಇದು ಒಂದು ತುಂಬಾ ಮೌಲ್ಯಯುತವಾದಂತ ಮಾತು ಸರ್. ಯಾಕಂದ್ರೆ ಎಲ್ಲಾ ಕಡೆ ಆಪ್ಟಿಮಿಸ್ಟಿಕ್ ಅಂಡ್ ಪಾಸಿಟಿವ್ ಥಿಂಕಿಂಗ್ ಬಹಳ ಇಂಪಾರ್ಟೆಂಟ್. ಎಸ್ ಸರ್, ಯಾಕಂದ್ರೆ ಕೆಲವೊಂದು ಸಮಸ್ಯೆಗಳನ್ನ ಪ್ರಬಂಧವಾಗಿ ಕೇಳಿದಾಗ, ಸೊ ಎಲ್ಲ ಸಮಸ್ಯೆ ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಅ ಸೊಲ್ಯೂಷನ್ ಅನ್ನಂಗೆ. ಸೊ ನಾವು ಅಡ್ಮಿನಿಸ್ಟ್ರೇಟರ್ ಆಗಿ ಏನ್ ಮಾಡಬಹುದು ಅದಕ್ಕೆ ಸೊಲ್ಯೂಷನ್ಸ್, ಪ್ರಾಬ್ಲಮ್ ಎಲ್ಲರೂ ಹೇಳ್ತಾರೆ, ಬಟ್ ಅದ ಸೊಲ್ಯೂಷನ್ ವೆರಿ ಇಂಪಾರ್ಟೆಂಟ್. ಸೊಲ್ಯೂಷನ್ ಇಂಪಾರ್ಟೆಂಟ್. ಎಸ್ ಸರ್. ಸೊ ಹಾಗಾಗಿ ನೀವ್ ಮೆನ್ಷನ್ ಮಾಡಿದ ತುಂಬಾ ಒಳ್ಳೆ ಅಂಶ ಸರ್. ನಾವ್ ಯಾವ್ದೇ ಕಾರಣಕ್ಕೂ ಕ್ಲೈಮ್ಯಾಕ್ಸ್ ಅಥವಾ ಏನು ಕನ್ಕ್ಲೂಷನ್ ಏನಿರುತ್ತೆ, ಇಟ್ ಶುಡ್ ಬಿ ಪಾಸಿಟಿವ್ ಅನ್ನೋದನ್ನ ತಾವ್ ಹೇಳ್ತಾ ಇದ್ರಿ ಸರ್. ಅದ್ರ ಜೊತೆಗೆ ನಾವು ಈ ಸ್ಟ್ರಕ್ಚರ್ ಹಾಕ್ತೇವೆ, ಇದ್ರಲ್ಲಿ ನಾವು ಇಂಪಾರ್ಟೆನ್ಸ್ ನಾವು ನಾವು ಜಿ ಎಸ್ ಅಲ್ಲಿ ಏನು ಓದಿರ್ತೀವಿ ಅದರಿಂದ ಏನಾದ್ರೂ ಆಡ್ ಮಾಡೋದ್ರೆ ಆಡ್ ಮಾಡಬಹುದು. ಡೇಟಾ ಆಡ್ ಮಾಡಬಹುದು, ನೀ ಅಂದ್ರೆ ಎಕನಾಮಿಕ್ಸ್ ಅಂದ್ರೆ ಎಕನಾಮಿಕ್ ಸರ್ವೆ ಬಜೆಟ್ ಆಗ್ಲಿ, ನ್ಯೂಸ್ ಪೇಪರ್ ಬಂದಿರೋ ಮಾಹಿತಿ ಆಗ್ಲಿ, ಆಮೇಲೆ ARC ರಿಪೋರ್ಟ್ ಗಳಿರುತ್ತೆ ಅದರಿಂದ ಚೆನ್ನಾಗಿ ಮಾಹಿತಿ ಸಿಗುತ್ತೆ ಅದನ್ನ ಹಾಕ್ಬಹುದು. ಸೊ ಆಮೇಲೆ ಕೋರ್ಟ್ ಗಳಾಗ್ಲಿ, ಆಮೇಲೆ ನಮ್ ವೈಡ್ ರೇಂಜ್ ಆಫ್ ರಿಸೋರ್ಸಸ್ ನೆಲ್ಲ ಆಡ್ ಮಾಡಬಹುದು. ನಮ್ಗೇನಾದ್ರೂ ನಮ್ ಅರಿಸ್ಟಾಟಲ್, ನಮ್ ಬುದ್ಧ, ಬಸವಣ್ಣ, ಭಗವದ್ಗೀತೆ ಯಾವ್ದಂದ್ರು ಇಂಪಾರ್ಟೆಂಟ್ ಅನ್ಸುತ್ತಲ್ಲ ಅದನ್ನ ನಾವು ಆಡ್ ಮಾಡ್ತಾ ಹೋಗ್ಬೋದು. ಸಿಮಿಲರ್ ಆಗಿ ಸೆಕೆಂಡ್ ಎಸ್ ಏನು ಕರ್ನಾಟಕ ಇರುತ್ತಲ್ಲ ಆ ತರ ಸ್ಟ್ರಕ್ಚರ್ ಮಾಡ್ಕೊಂಡು ಬರೀಬಹುದು. ಖಂಡಿತ ಸರ್. ಸರ್, ಎರಡನೇ ಪತ್ರಿಕೆ ಮತ್ತು ಮೂರನೇ ಪತ್ರಿಕೆ, ಸೊ ಅದರ ಪ್ರಿಪರೇಷನ್ ಸಾಮಾನ್ಯವಾಗಿ ಅಲ್ಲಿ ಜಿಯೋಗ್ರಫಿ ಬರ್ತದೆ, ಸೊ ಸಾಮಾನ್ಯವಾಗಿ ಅಲ್ಲಿ ಇಕಾನಮಿ ಬರುತ್ತೆ, ಇಂಟರ್ನ್ಯಾಷನಲ್ ಅಫೇರ್ಸ್ ಬರುತ್ತೆ. ಯಾವ ಮೆಟೀರಿಯಲ್ ನ ನಾವು ಫೋಕಸ್ ಮಾಡ್ಬೇಕು ಸರ್? ನ್ಯೂಸ್ ಪೇಪರ್ ನ ಫೋಕಸ್ ಮಾಡ್ಬೇಕಾ, ಅಥವಾ ಇವತ್ತಂತೂ ಟೆಕ್ನಾಲಜಿಯಿಂದ ಸಾಕಷ್ಟು ನಾಲೆಜ್ ಜನ ಪಡ್ಕೋಬಹುದು, ಸೊ ಅದಕ್ಕೆ ಯಾವ ರೀತಿ ನಾವು ಶಾರ್ಟ್ ನೋಟ್ಸ್ ಮಾಡ್ಕೋಬೇಕು, ಯಾವ ರೀತಿ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನಮ್ಗೆ ಒಂದು ರಿಸೋರ್ಸಸ್ ಇವಾಗ ಅಂದ್ರೆ ಇನ್ಫಾರ್ಮೇಶನ್ ಓವರ್ಲೋಡ್ ಆಗಿದೆ. ಇವಾಗ ನಾವು ಇನ್ಫಾರ್ಮೇಶನ್ ಟೆಕ್ನಾಲಜಿ ಬಂದ್ರೆ ನೀವು ಕರೆಂಟ್ ಇದು ಗೂಗಲ್ ಅಲ್ಲಿ ಆಗ್ಲಿ ಅಲ್ಲಿಲ್ಲ ಜಾಸ್ತಿ ಸಿಗುತ್ತೆ. ಸೊ ನಮ್ಗೆ ಇಲ್ಲಿ ನಮ್ಗೆ ನಮ್ ರಿಸೋರ್ಸಸ್ ನ ಕ್ರಿಸ್ಪ್ ಆಗಿರ್ಬೇಕು, ಮತ್ತ ಕಡಿಮೆ ಮತ್ತೆ ನಮ್ಗೆ ಒಳ್ಳೆ ರೀತಿ ರಿಸೋರ್ಸ್ ಇರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಸೊ ಅದಕ್ಕೋಸ್ಕರ ಬೆಟರ್ ಏನಂದ್ರೆ ಒಂದು NCERT ಬುಕ್ಸ್, ಆಮೇಲೆ ನಮ್ ಸ್ಟೇಟ್ ಗವರ್ಮೆಂಟ್ ನಮ್ ಇವ್ರದ್ದು ಕನ್ನಡ ಮಾಧ್ಯಮ ಆಗ್ಲಿ ಇಂಗ್ಲಿಷ್ ಮೀಡಿಯಂ ಬುಕ್ಸ್ ಇರುತ್ತೆ ಅವನ್ನ ತಗೋಬೇಕು. ಅದ್ರ ಜೊತೆಗೆ ಸೆಂಟ್ರಲ್ ಸ್ಟೇಟ್ ರಿಪೋರ್ಟ್ಸ್ ಗಳು, ಆಮೇಲೆ ಇವಾಗ ARC ರಿಪೋರ್ಟ್ ಆಗ್ಲಿ ಅಥವಾ ಬೇರೆ ಯಾವ್ದಾದ್ರು ರಿಪೋರ್ಟ್ ಆಗಿದ್ರೆ ಅಂತ ರಿಪೋರ್ಟ್ ಗಳನ್ನ ಆ ರಿಲೆವೆಂಟ್ ರಿಪೋರ್ಟ್ ಗಳನ್ನ ನಾವು ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ಸೊ ಅಲ್ಲಲ್ಲಿ ನಾವು ಇಟ್ಕೊಬೇಕು, ಯಾಕಂದ್ರೆ ನಾವು ನೋಡಿದ್ರೆ ಎಕನಾಮಿಕ್ಸ್ ಆಗ್ಲಿ, ಇವಾಗ ಪಾಲಿಟಿ ಆಗ್ಲಿ, ಎನ್ವೈರನ್ಮೆಂಟ್ ಆಗ್ಲಿ, ಸೈನ್ಸ್ ಅಂಡ್ ಟೆಕ್, ಇವು ಕ್ವಶನ್ಸ್ ಗಳು ನಮ್ಗೆ ಯಾವಾಗ್ಲೂ ಇವಾಗ ಹಿಂಗೆ ಬುಕ್ ದಿಂದ ಬರೋದಿಲ್ಲ, ಅವು ಆಲ್ಮೋಸ್ಟ್ ಎಲ್ಲ ಕರೆಂಟ್ ಅಫೇರ್ಸ್ ಇಂದ ಬರುತ್ತೆ. ಸೊ ಕರೆಂಟ್ ಅಫೇರ್ಸ್ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಅದು ಮೂರು ಸ್ಟೇಜ್ ಆಗ್ಲಿ ಕರೆಂಟ್ ಅಫೇರ್ಸ್ ಅಂದ್ರೆ ನ್ಯೂಸ್ ಪೇಪರ್ ತುಂಬಾ ಚೆನ್ನಾಗಿರುತ್ತೆ. ಸೊ ಒಂದು ನ್ಯೂಸ್ ಪೇಪರ್ ನಾವು ಇಂಗ್ಲಿಷ್ ಒಂದು ಮತ್ತೆ ಕನ್ನಡ ಒಂದು, ಪ್ರಜಾವಾಣಿ ಆಗ್ಬಹುದು ಓದ್ಬಹುದು ಅಥವಾ ತಮ್ಗೆ ಇಷ್ಟ ಆಗಿದ್ದು ಒಂದು ಓದ್ಬಹುದು. ನಾನು ಇದಕ್ಕೆ UPSC ಅಥವಾ ಇಂಗ್ಲಿಷ್ ನ್ಯೂಸ್ ಪೇಪರ್ ಹೋದ್ರೆ ದ ಹಿಂದೂ ಓದ್ಬಹುದು, ಚೆನ್ನಾಗಿದೆ. ಅವು ಎರಡು ನ್ಯೂಸ್ ಪೇಪರ್ ಗಳು. ಅದ್ರ ಜೊತೆಗೆ ಯೋಜನಾ, ಆಮೇಲೆ ಮತ್ ಯಾವ್ದಾದ್ರು ತಮ್ಗೆ ಒಳ್ಳೇದನ್ಸಿದ್ದನ್ನ ನಾವು ಸೋರ್ಸ್ ನಲ್ಲಿ ಆಡ್ ಮಾಡ್ಕೋಬಹುದು. ಸೊ ಇವು ಇವು ತಗೊಳ್ತಾ ಇರ್ಬೇಕು. ಆಮೇಲೆ ಹೇಳಿ ಸರ್, ಹೇಳಿ ಸರ್.
ರೈಟಿಂಗ್ ಪ್ರಾಕ್ಟೀಸ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿಸ್ ಎಕ್ಸಾಮ್ ಅಂತೇಳಿ ನಾವು ತುಂಬಾ ಜನರಿಂದ ಕೇಳಿದ್ವಿ ಸರ್. ಪ್ರಾಕ್ಟೀಸ್ ಕ್ವಶನ್ ಪೇಪರ್ ಟೆಸ್ಟ್ ಸೀರೀಸ್ ಆಮೇಲೆ ಮತ್ತೆ ರೈಟಿಂಗ್ ಪ್ರಾಕ್ಟೀಸ್ ಫಾರ್ ಮೈನ್ಸ್ ಎಕ್ಸಾಮಿನೇಷನ್, ಹೇಗೆ ಅದು ರೈಟಿಂಗ್ ಪ್ರಾಕ್ಟೀಸ್ ಇಂಪಾರ್ಟೆಂಟ್? ಅದೇ ಸರ್, ಇವಾಗ ಮೈನ್ಸ್ ನೋಡಿದ್ರೆ ನಾವು 4 ಪೇಪರ್ ಅಲ್ಲಿ ಪ್ರತಿ ಪೇಪರ್ ಗೆ ಒಂದು 20-25 ಕ್ವಶನ್ಸ್ ಬರುತ್ತೆ. ಖಂಡಿತ. ಸೊ ಅದು ಅಷ್ಟು ಬರಿಬೇಕಾದ್ರೆ ಪ್ರತಿ ಕ್ವಶನ್ ನೋಡಿದ್ರೆ ನಾವು ಒಂದು 2-2.5 ಪೇಜ್ ನಾವು ಆನ್ಸರ್ ಬರಿಬೇಕಾಗುತ್ತೆ. ಸೊ ಇದು ನೋಡಿದ್ರೆ 40-50 ಪೇಜಸ್ ಆಫ್ ನಾವೊಂದು ಆನ್ಸರ್ ಬರಿಬೇಕಾಗುತ್ತೆ. ಸೊ 3 ಗಂಟೆಯಲ್ಲಿ ಇಷ್ಟು ಬರಿಬೇಕಾದ್ರೆ ನಮ್ಗೆ ಒಂದು ಸ್ಟ್ರಕ್ಚರ್ಡ್ ಆನ್ಸರ್ ಸ್ಟ್ರಕ್ಚರ್ ನಾವು ಮೊದಲೇ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಾವ್ ಎಷ್ಟು ಓದಿದೀವಿ ಎಷ್ಟು ಇಂಪಾರ್ಟೆಂಟ್ ಇದೆ, ಸೊ ನಮ್ ತಲೆಯಲ್ಲಿ ಏನಿದೆ ಅದು ನಮ್ ಆ ಪುಟದ ಮೇಲೆ ಬರಬೇಕಾದ್ರೆ ಸೊ ಅದು ಆ ಥಾಟ್ ಪ್ರೊಸೆಸ್ ಒಂದು ಫ್ಲೋ ಅಲ್ಲಿ ಇರ್ಬೇಕಾಗುತ್ತೆ. ಸೊ ರ್ಯಾಂಡಮ್ ಆಗಿ ಅವ್ರ ಥಾಟ್ಸ್ ಇದ್ರೆ ಅಲ್ಲೇ ನಾವು ಆನ್ಸರ್ ಪ್ರಿಪೇರ್ ಮಾಡಿ ಅದಕ್ಕೆ ಆನ್ಸರ್ ಬರೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ಸೊ ನಾವು ಆನ್ಸರ್ ಗಳನ್ನ ನಾವು ಎಕ್ಸಾಮ್ಕಿಂತ ಮೊದಲೇ ಮೇನ್ಸ್ ಆಗ್ಲಿ ನಾವು ಟೆಸ್ಟ್ ಪೇಪರ್ ಗಳು ಬರಿತಾ ಹೋದ್ರೆ ನಮ್ಗೊಂದದು ಒಂದು ಆನ್ಸರ್ ಬರೋದು ಒಂದು ರೂಢಿ ನಮಗೆ ಬೆಳವಣಿಗೆ ಆಗುತ್ತೆ. ಆಮೇಲೆ ನಾವು ಪ್ರತಿ ಆನ್ಸರ್ ಅನ್ನು ಇಂಟ್ರೊಡಕ್ಷನ್ ಬಾಡಿ ಮತ್ತೆ ಕನ್ಕ್ಲೂಷನ್ ಆ ಸ್ಟ್ರಕ್ಚರ್ ಗಳನ್ನ ನಾವು ಮಾಡ್ಕೊಳ್ಳೋದು ಈಸಿ ಆಗ್ಬಿಡುತ್ತೆ. ಅದ್ರ ಜೊತೆಗೆ ಯು ಪಿ ಎಸ್ ಸಿ ಮೇನ್ಸ್ ಎಕ್ಸಾಮ್ಸ್ ನೋಡಿದ್ರೆ ಒಂದ್ ಕ್ವಶನ್ ನಾವು ಡಿಫ್ರೆಂಟ್ ವೆರೈಟಿಯಲ್ಲಿ ಕೇಳ್ಬೋದು. ಒಂದು ಇವ್ಯಾಲ್ಯೂಯೇಷನ್ ಆಗ್ಲಿ, ಎಕ್ಸ್ಪ್ಲೇನ್ ಆಗ್ಲಿ, ಡಿಬೇಟ್ ಆಗ್ಲಿ, ಕಮೆಂಟ್ ಆಗ್ಲಿ, ಹಿಂಗ್ ಬೇರೆ ಬೇರೆ ಬರುತ್ತೆ. ಸೊ ಆ ಕ್ವಶನ್ ಒಂದೇ ಇದ್ರು ಅದ್ರ ನಾವು ಬರೆಯೋ ಉತ್ತರ ಬೇರೆ ಬೇರೆ ಆಗಿರುತ್ತೆ. ಸೊ ಆ ಅರ್ಥ ನಾವು ಆ ಅರ್ಥ ತಿಳ್ಕೊಂಡು ಬರಿಬೇಕಾದ್ರೆ ಮೊದಲು ನಮ್ ಪ್ರಾಕ್ಟೀಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕಾಗಿ ಮೇನ್ಸ್ ನಾವು ಎಕ್ಸಾಮ್ಕಿಂತ ಮುಂಚೆನೆ ಟೆಸ್ಟ್ ಪೇಪರ್ ಬರೆಯೋದು ಇದರಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಖಂಡಿತ ಸರ್, ಖಂಡಿತ ಸರ್, ವ್ಯಾಲ್ಯೂಯಬಲ್ ಇನ್ಸೈಟ್ ಸರ್. ನೆಕ್ಸ್ಟ್ ಪಾಯಿಂಟ್ ಸರ್, ಎಥಿಕ್ಸ್ ಅಂಡ್ ಇಂಟಿಗ್ರಿಟಿ ಬಗ್ಗೆ ಒಂದೆರಡು ಮಾತಾಡೋದಾದ್ರೆ ಸರ್, ಸೊ ಇತ್ತೀಚೆಗೆ ಯಾವ ಕಾಂಪಿಟೆನ್ಸಿಯನ್ನ ಎಕ್ಸಾಕ್ಟ್ ಆಗಿ ಒಬ್ಬ ಅಡ್ಮಿನಿಸ್ಟ್ರೇಟರ್ ಇಂದ ಚೆಕ್ ಮಾಡಲಾಗುತ್ತೆ ಆ ಪೇಪರ್ ನಲ್ಲಿ, ಮತ್ತೆ ಅದನ್ನ ಎಫೆಕ್ಟಿವ್ ಆಗಿ ಹೇಗೆ ಬರೆಯೋದು, ನಮ್ಮ ಕಾಮನ್ ಸೆನ್ಸ್ ನ ಹೆಚ್ಚು ಅಪ್ಲೈ ಮಾಡ್ಬೇಕಾ, ಸಾಮಾನ್ಯವಾಗಿ ಅಲ್ಲಿ ಓದಿದ್ದು ಹೆಲ್ಪ್ ಆಗುತ್ತಾ, ಅಥವಾ ಏನು ನಮ್ಮ ನಿಜವಾದ ವ್ಯಕ್ತಿತ್ವನೇ ಅಲ್ಲಿ ಅನಾವರಣ ಆಗುತ್ತಾ, ಅಥವಾ ನಮ್ಮ ಥಿಂಕಿಂಗ್ ಎಬಿಲಿಟಿ ಅಲ್ಲಿ ಅಪ್ಲೈ ಆಗುತ್ತಾ, ಹೇಗೆ ಸರ್ ಎಥಿಕ್ಸ್ ಅಂಡ್ ಇಂಟಿಗ್ರಿಟಿ ಸಮಗ್ರತೆ ನೈತಿಕತೆ ಅಭಿಕ್ಷಮತೆಯನ್ನ ಯಶಸ್ವಿಯಾಗಿ ಬರೆಯೋದು ಹೇಗೆ ಸರ್? ನೀವ್ ಹೇಳ್ದಂಗೆ ಇವಾಗ ನೋಡಿದ್ರೆ ಎಥಿಕ್ಸ್ ನೋಡಿದ್ರೆ ಎಷ್ಟು ನಾವು ಓದಿರ್ತೀವಿ ಅಂದ್ರೆ ನಮ್ಗೆ ಬೇರೆ ಬೇರೆ ರಿಸೋರ್ಸ್ ಸಿಗುತ್ತಲ್ಲ, ಅದ್ರ ಜೊತೆಗೆ ನಮ್ದು ಓನ್ ಆನ್ಸರ್ ಇಲ್ಲಿ ತುಂಬಾ ಮ್ಯಾಟರ್ ಆಗುತ್ತೆ. ಯಾಕಂದ್ರೆ ಇದು ಒಂಥರ ಪರ್ಸನಾಲಿಟಿ ಟೆಸ್ಟ್ ಇದಂಗೆ. ಇಲ್ಲಿ ನಾವ್ ಎಥಿಕ್ಸ್ ಅಂದ್ರೆ ನಮ್ ಎಥಿಕ್ಸ್ ನಮ್ ವೇ ಆಫ್ ಥಿಂಕಿಂಗ್, ನಮ್ ವೇ ಆಫ್ ಲೈಫ್ ಪ್ರತಿಯೊಬ್ಬರು ಬೇರೆ ಬೇರೆ ಆಗಿರುತ್ತೆ. ಸೊ ಒಂದು ವಸ್ತು ಆಗ್ಲಿ ಒಂದ್ ವ್ಯಕ್ತಿ ಕಡೆ ಆಗೋ ದೃಷ್ಟಿಕೋನ ಬೇರೆ ಬೇರೆ ಆಗುತ್ತೆ. ಸೊ ಯಾರೋ ಬೇರೆದವ್ರು ಹೇಳಿದಾರೆ ಹಂಗ ನಂದು ಇರಲ್ಲ, ನನ್ ಲೈಫ್ ಇರಲ್ಲ ಅಥವಾ ನನ್ ವೇ ಆಫ್ ಥಿಂಕಿಂಗ್ ಇರಲ್ಲ. ಸೊ ಒಂದ್ ಯಾವ್ದೋ ಒಂದ್ ಸಿಚುವೇಶನ್ ಇದ್ರೆ ನನ್ ಸಿಚುವೇಶನ್ ನನ್ ಥಿಂಕಿಂಗ್ ಬೇರೆ ಇರುತ್ತೆ. ಸೊ ಅದನ್ನು ಇಲ್ಲಿ ಇಂಡಿವಿಜುವಲಿಟಿ ತುಂಬಾ ಮ್ಯಾಟರ್ ಆಗುತ್ತೆ ಇಲ್ಲಿ. ಸೊ ಅದಕ್ಕೆ ನಮ್ಗೆ ಇಲ್ಲಿ ರಿಸೋರ್ಸ್ ಅಂತೂ ಸಿಗುತ್ತೆ, ಬೇರೆ ಬೇರೆ ಬುಕ್ಸ್ ಇದೆ. ಆಮೇಲೆ ಗೌರ್ಮೆಂಟ್ ಇಲ್ಲಿ ಎಲ್ಲಾ ತರ ಇಂಪಾರ್ಟೆಂಟ್ ಅಂದ್ರೆ ಈ ಗೌರ್ಮೆಂಟ್ ಒಂದು ಡಿಒಪಿಟಿ ಒಂದು ಮ್ಯಾನುವಲ್ ಬರುತ್ತೆ, ಅದ್ರ ಜೊತೆಗೆ ಒಂದು ಡಿಒಪಿಟಿ ಒಂದು ವ್ಯಾಲ್ಯೂಸ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಒಂದು ಅವ್ರದೊಂದು ರಿಪೋರ್ಟ್ ಇದೆ. ಆ ರಿಪೋರ್ಟ್ ನನ್ಗೆ ತುಂಬಾ ಹೆಲ್ಪ್ ಆಗಿತ್ತು. ಅದರಲ್ಲಿ ಒಳ್ಳೆ ಒಳ್ಳೆ ಡೆಫಿನೇಷನ್ಸ್ ಇದೆ, ಆಮೇಲೆ ಎಕ್ಸಾಂಪಲ್ಸ್ ಇದೆ, ಆಮೇಲೆ ಬೇರೆ ಅದರಲ್ಲಿ ARC 4th ರಿಪೋರ್ಟ್ ಒಂದೇ, ಅದು ತುಂಬಾ ಚೆನ್ನಾಗಿದೆ. ಅಲ್ಲಿ ನಮ್ಗೆ ಪ್ರಾಪರ್ಟಿ ಆಗ್ಲಿ, ಎಥಿಕ್ಸ್ ಆಗ್ಲಿ, ಬೇರೆ ಬೇರೆ ಕಡೆ ಆಗ್ಲಿ, ಇಂಟಿಗ್ರಿಟಿ, ಇವ್ರಿಗೆ ಎಕ್ಸಾಂಪಲ್ ಸಿಗುತ್ತೆ, ಆಮೇಲೆ ಕೋಟ್ ಸಿಗುತ್ತೆ, ಇವೆಲ್ಲ ತಗೋಬಹುದು. ತಗೊಂಡ ನಂತರ ಒಂದ್ ಎರಡು ಇಲ್ಲಿ ಮಿಕ್ಸ್ ಆಗಿರ್ಬೇಕು, ಈಕ್ವಲ್. ಅದ್ರಲ್ಲಿ ಒಂದು ನಾವು ಬುಕ್ಸ್ ಅಲ್ಲಿ ಏನು ಓದಿರ್ತೀವಿ ಅದು, ಆಮೇಲೆ ನಮ್ ಇಂಡಿವಿಜುವಾಲಿಟಿ ನಮ್ ಎಕ್ಸಾಂಪಲ್ಸ್ ನ ನಾವು ಥಿಂಕ್ ಮಾಡ್ಕೊಂಡು ಇಲ್ಲಿ ಜಾಸ್ತಿ ನಮ್ ಪಾಯಿಂಟ್ ಆಫ್ ವ್ಯೂ ದಿಂದ ಬರೀಬೇಕಂತ ನಮಗೆ ಅನ್ಸುತ್ತೆ. ಖಂಡಿತ ಸರ್. ಇನ್ನ ಕೊನೆಯ 3ನೇ ಸ್ಟೇಜ್ ಆದಂತ ಪರ್ಸನಾಲಿಟಿ ಟೆಸ್ಟ್ ಬರೋದಾದ್ರೆ ಕೆಲವೊಬ್ರು ಪ್ರಿಲಿಮ್ಸ್ ಅಲ್ಲಿ ತುಂಬಾ ಎಫರ್ಟ್ ಆಗ್ತಾರೆ, ಸೊ ಮೈನ್ಸ್ ಗೆ ಬಂದಾಗ ಸ್ವಲ್ಪ, ಅಥವಾ ಕೆಲವೊಬ್ರು ಮೈನ್ಸ್ ಅಲ್ಲಿ ತುಂಬಾ ಎಫರ್ಟ್ ಆಗ್ತಾರೆ, ಇಂಟರ್ವ್ಯೂನ ಕೆಲವೊಂದ್ ಕಡೆ ನೆಗ್ಲೆಕ್ಟ್ ಮಾಡೋದನ್ನ ನೋಡಿದೀವಿ. ಈ ಮೂರನ್ನು ಸರಿದೂಗಿಸೋದು ಹೇಗೆ, ಆ ಎಂಡ್ಯೂರೆನ್ಸ್ ನ ಹೇಗೆ ಲಾಂಗ್ ಟರ್ಮ್ ಕಾಪಾಡ್ಕೋಬೇಕು, ಮತ್ತೆ ಆ ಇಂಟರ್ವ್ಯೂ ಕೂಡ ಅನೇಕ ಯು ಪಿ ಎಸ್ ಸಿ ಸಕ್ಸಸ್ ಹೇಳೋದಂತೆ ಎಷ್ಟು ಪ್ರಿಲಿಮ್ಸ್ ಗೆ ಮೈನ್ಸ್ ಗೆ ಎಫರ್ಟ್ ಮಾಡ್ತೀವೋ ಅದಕ್ಕಿಂತಲೂ ಚೆನ್ನಾಗಿ ರೆಡಿ ಆಗ್ಬೇಕು ಇಂಟರ್ವ್ಯೂಗೆ ಅನ್ನೋ ರೀತಿನಲ್ಲಿ ಹೇಳ್ತಾರೆ. ಸೊ ಹೇಗಿರ್ಬೇಕು ಸರ್ ನಮ್ ಪ್ರಿಪರೇಷನ್ ಫಾರ್ ಪರ್ಸನಾಲಿಟಿ ಟೆಸ್ಟ್? ನೀವ್ ಹೇಳ್ದಂಗೆ ಅಂದ್ರೆ ಯಾರಾದ್ರೂ ಈಗ ಟಾಪರ್ಸ್ ಮತ್ತು ಸೆಲೆಕ್ಟ್ ಆದವ್ರನ್ನ ಕೇಳಿದ್ರೆ ಯಾವ ಸ್ಟೇಜ್ ಅಥವಾ ಹಿಂಗ್ ಜಾಸ್ತಿ ಕಮ್ಮಿ ಅಂತಿಲ್ಲ. ನಾವು ಪ್ರತಿ ಸ್ಟೇಜ್ ನಾವು ದೊಡ್ಕೋಬೇಕಾದ್ರೆ ಅಷ್ಟೇ ಪ್ರಯತ್ನ ಆಗ್ಬೇಕು. ನನ್ ಮೇನ್ಸ್ ಕ್ಲಿಯರ್ ಆಗಿದೆ, ನಾನು ಆರಾಮ್ ನನ್ನ ಇಂಟರ್ವ್ಯೂ ದಾಟಿಸ್ತೀನಿ ಅಂತಂದಲ್ಲ,
ಯಾಕಂದ್ರೆ ನನ್ಗೆ ಅನ್ಸೋ ಪ್ರಕಾರ ನಾವು ಮೇನ್ಸ್ ಪ್ರಿಲಿಮ್ಸ್ ಅಲ್ಲಿ ನಮ್ ಜಾಸ್ತಿ ನಮ್ ಬುದ್ಧಿನ ನಾವು ತೋರಿಸ್ತಾ ಇರ್ತೀವಿ ಅವ್ರಿಗೆ, ನಮ್ ಪೇಪರ್ ಮೇಲೆ ಏನಿದೆ ಅಷ್ಟೇ ಕಾಣ್ತಾ ಇರುತ್ತೆ. ಬಟ್ ಇಂಟರ್ವ್ಯೂ ಅಲ್ಲಿ ನಾವೇ ಅಲ್ಲಿ ಇರ್ತೀವಿ. ಸೊ ನಮ್ ಹಾವಭಾವಗಳಾಗ್ಲಿ, ನಮ್ಮ ನಾವು ಹೆಂಗೆ ಒಂದ್ ಸಿಚುವೇಶನ್ ಗೆ ಹೆಂಗ್ ರಿಯಾಕ್ಟ್ ಆಗ್ತೀವಿ ಅದನ್ನೆಲ್ಲ ನಾವು ತೋರಿಸ್ತಾ ಇರ್ತೀವಿ. ಸೊ ಅಲ್ಲಿ ನಮ್ಗೆ ಇಲ್ಲಿ ಬೇಸಿಕ್ ನಾವು ಪ್ರಿಪರೇಷನ್ ಅಂತೂ ಮಾಡೇ ಮಾಡಿರ್ತೀವಿ. ಸೊ ನ್ಯೂಸ್ ಪೇಪರ್ ಆಗ್ಲಿ ಅದು ಆಗ್ಲಿ ಅದರ ಜೊತೆಗೆ ಇದು ಇಂಟರ್ವ್ಯೂ. ಇನ್ಫ್ಯಾಕ್ಟ್ ಇದು ಇಂಟರ್ವ್ಯೂ ಅಲ್ಲ, ಇದು ಪರ್ಸನಾಲಿಟಿ ಟೆಸ್ಟ್ ಇದು. ಸೊ ಇಲ್ಲಿ ಇಂಟರ್ವ್ಯೂ ಅಂದ್ರೆ ಪ್ರೈವೇಟ್ ಅಲ್ಲಿ ನೋಡಿದ್ರೆ ಜಸ್ಟ್ ಫ್ಯಾಕ್ಚುಯಲ್ ಆಗಿರ್ಬೋದು, ಬಟ್ ಇಲ್ಲಿ ನಾವು ಒಂದು ಎಥಿಕಲ್ ಡೈಲಮಾ ಬಂತೀವಲ್ಲ ಅಂತ ಸಿಚುವೇಶನ್ ಗಳು ಜಾಸ್ತಿ ಬರುತ್ತೆ. ಸೊ ಅಂತ ಸಿಚುವೇಶನ್ ಅಲ್ಲಿ ನಾವು ತುಂಬಾ ಲಾಜಿಕಲ್ ಆಗಿ ಒಂದು ಅನ್ಬಯಾಸ್ಡ್ ಆಗಿ ಒಪಿನಿಯನ್ ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಪ್ರಿಪರೇಷನ್ ಮಾಡ್ಬೇಕಾದ್ರೆ ನಾವು ಯೂಶಲಿ ಕರೆಂಟ್ ಅಫೇರ್ಸ್ ಆಗ್ಲಿ, ಆಮೇಲೆ ರೆಲೆವೆಂಟ್ ಬೇಸಿಕ್ ರಿಸೋರ್ಸ್ ಅಂತ ಓದಿರ್ತೀವಿ. ಅದ್ರ ಜೊತೆಗೆ ನಮ್ಮ ಓನ್ ಅಂದ್ರೆ ಸೆಲ್ಫ್ ರಿಲೇಟೆಡ್ ಟಾಪಿಕ್ಸ್ ಆಗ್ಲಿ, ನಮ್ಮ ಹೆಸರಾಗ್ಲಿ, ನಮ್ಮ ತಂದೆ ತಾಯಿ ಅವ್ರ ಬ್ಯಾಕ್ ಗ್ರೌಂಡ್, ಆಮೇಲೆ ನಮ್ಮ ಊರು, ನಮ್ಮ ತಾಲೂಕು, ಡಿಸ್ಟ್ರಿಕ್, ನಮ್ಮ ರಾಜ್ಯದ ಬಗ್ಗೆ, ನಮ್ಮ ಸುತ್ತಮುತ್ತಲಿನ ಪ್ರದೇಶದ ಏನ್ ಭೌಗೋಳಿಕವಾಗಿ ಆರ್ಥಿಕವಾಗಿ ಅಂದ್ರೆ ಏನೇನ್ ಇಂಪಾರ್ಟೆಂಟ್ ಇದೆ ಅದನ್ನ ನಾವು ತಗೋಬೇಕಾಗುತ್ತೆ. ಯೂಶುವಲಿ ಇಲ್ಲಿ ನಾವು ನೋಡಿದ್ರೆ ಕೆಪಿಸಿ ನಮ್ಮ ಡಿಸ್ಟ್ರಿಕ್ ಅಲ್ಲಿ ಏನು ಇಂಪಾರ್ಟೆಂಟ್ ಅಂದ್ರೆ ಕೃಷಿ ಅಂದ್ರೆ ಬೆಳೆಗಳನ್ನ ಏನೇನ್ ಬೆಳೀತಾರೆ, ಆಮೇಲೆ ಲೈವ್ಲಿಹುಡ್ ಅಪರ್ಚುನಿಟೀಸ್ ಏನೇನಿದೆ, ನಮ್ ಡಿಸ್ಟ್ರಿಕ್ಟ್ ಪ್ರಾಬ್ಲಮ್ಸ್ ಏನೇನಿದೆ ಇವೆಲ್ಲ ಬರುತ್ತೆ. ಸೊ ಅದನ್ನು ನಾವು ನೋಡ್ಬೇಕಾಗುತ್ತೆ. ಎಸ್ ಸರ್, ಅಂದ್ರೆ ನಮ್ಮ ಎಜುಕೇಶನ್ ಬ್ಯಾಕ್ ಗ್ರೌಂಡ್, ಆಮೇಲೆ ನಮ್ಮ ನಿಜವ ಜೀವನದ ಬ್ಯಾಕ್ ಗ್ರೌಂಡ್, ಆಮೇಲೆ ನಮ್ಮ ಆಪ್ಷನಲ್ ಅಥವಾ ನಾವು ಬರೆದಿರುವಂತಹ ಪತ್ರಿಕೆಗಳು, ಸೊ ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ಆಪ್ಷನಲ್ ತೆಗೆದಿದ್ದಾರೆ, ಸೊ ಆಪ್ಷನಲ್ ಬಗ್ಗೆ ಅಷ್ಟೊಂದು ಇವಾಗ ಅಷ್ಟು ಬರೋದು ಪ್ರಶ್ನೆ ಇಲ್ಲ. ಆಮೇಲೆ ಇವಾಗ ಇಂಟರ್ವ್ಯೂ ಮಾರ್ಕ್ಸ್ 200-50 ರೆಡ್ಯೂಸ್ ಮಾಡಿದ್ದಾರೆ. ಸೊ ಬಟ್ ಮಾರ್ಕ್ಸ್ ರೆಡ್ಯೂಸ್ ಮಾಡಿದ್ರು ಪ್ರಿಪರೇಷನ್ ಅಲ್ಲಿ ನಾವು ಅಷ್ಟೊಂದು ಕಡಿಮೆ ಮಾಡ್ತೀವೋ ನಡೀತಾ ಹಂಗೇನಿಲ್ಲ. ಪ್ರಿಪರೇಷನ್ ಲೆವೆಲ್ ನಾವು ಅಷ್ಟೇ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಖಂಡಿತ ಸರ್. ಅಂತಿಮವಾಗಿ ಇಲ್ಲಿ ಒಂದು ಏನಂದ್ರೆ ಅನೇಕ ವಿದ್ಯಾರ್ಥಿಗಳಿಗೆ ಒಂದು ಕಾನ್ಫ್ಲಿಕ್ಟ್, ಕಾಂಟ್ರಡಿಕ್ಷನ್, ಡೈಲಮಾ, ಎಲ್ಲರೂ ಒಂದೇ ಅಟೆಂಪ್ಟ್ ಅಲ್ಲಿ ನಾವು ಸಕ್ಸೀಡ್ ಆಗ್ತೀವಿ ಅಂತ ಅನೇಕ ಜನ ಭಾವಿಸ್ಕೊಂಡಿರ್ತಾರೆ. ಒಂದೊಂದ್ ಸಾರಿ ಅವ್ರಿಗೆ ಆ ಒಂದು ಅಟೆಂಪ್ಟ್ ಆಗ್ಲಿಲ್ಲ ಅಂದ್ರೆ ಅವರು ಡೆಸ್ಪರೇಟ್ ಆಗ್ತಾರೆ, ಆಮೇಲೆ ಡೈಲ್ಯೂಟ್ ಆಗ್ತಾರೆ. ಕಾರಣ ಏನಕ್ಕೆ ಈ ಪ್ರಶ್ನೆನ ತಮಗೆ ಕೇಳ್ತಾ ಇದ್ದೀನಿ, ನೀವು ಅನೇಕ ಎಕ್ಸಾಮ್ ನೋಡಿ, 3 ನೀವು ಮೇನ್ಸ್ ಅನ್ನ ಬರೆದಿದ್ದೀರಿ UPSC ನೋಡಿ, ಆವತ್ತಿನಿಂದಲೂ ಕೂಡ ಅದನ್ನ ನಾವು ಒಂದು ಚಿಕ್ಕದಾದಂತ ಸೆಟ್ ಬ್ಯಾಕ್ ಅಂತ ಕರ್ಕೊಳ್ಳೋದಾದ್ರೆ ಆ ಸೆಟ್ ಬ್ಯಾಕ್ ನ ನೀವು ಓವರ್ಕಮ್ ಮಾಡಿದಿರ, ಆ ಆಬ್ಸ್ಟಕಲ್ ನ ಓವರ್ಕಮ್ ಮಾಡಿ ನೀವು ಒಬ್ಬ ದೊಡ್ಡ ಅಚೀವರ್ ಆಗಿದೀರ. ಹೀಗೆ ಅನೇಕ ಜನ ಒಂದೇ ಎಕ್ಸಾಮ್ ನ ಬರೆದ್ಬಿಟ್ಟು ಆ ಎಕ್ಸಾಮ್ ಆಗ್ಲಿಲ್ಲ ಅಂದ್ರೆ ಬಿಡುವಂತದನ್ನ ಬಹಳಷ್ಟು ನೋಡ್ತಿರ್ತೀವಿ. ಸೊ ಅಂತವ್ರಿಗೆ ನಿಮ್ ಕಡೆಯಿಂದ ಕಿವಿ ಮಾತನ್ನ ಏನ್ ಹೇಳ್ಬೇಕು ಸರ್? ಸರ್, ನಾನು ಹೇಳ್ಬೇಕಾದ್ರೆ ಏನಂದ್ರೆ, ನಾವ್ ಇಲ್ಲಿ ಬಂದಿರೋದು ಅಂದ್ರೆ ನಾವು ಗುರಿ ಇಟ್ಕೊಂಡೇ ಬಂದಿರ್ತೀವಿ. ಸೊ ಇದು ಒಂದೇ ಇದ್ರಲ್ಲೇ ಒಂದ್ ಸ್ಟೆಪ್ ಅಲ್ಲೇ ಸಕ್ಸೀಡ್ ಆಗ್ತೀವಿ ಅಂತ ಇದು ಅದ್ ಆಗಬಹುದು, ಆಗದೇನೆ ಇರ್ಬಹುದು. ಬಟ್ ನಾವು ಪ್ರಯತ್ನ ಬಿಡಬಾರ್ದು ಅದು ಪ್ರಯತ್ನ. ಯಾಕಂದ್ರೆ ನಾವು ಇಷ್ಟೊಂದು ಇದು ನಾವು ಮಾಡ್ತಿರೋದು ಯಾವ್ದು ಚಿಕ್ಕದಾಗಿ ಯಾವ್ದು ಇದಿಲ್ಲ. ಇನ್ಫ್ಯಾಕ್ಟ್ ನಾನ್ ಯಾವ್ದು ಚಿಕ್ಕದಿರಲ್ಲ. ಬಟ್ ನಾವು ಇಷ್ಟೊಂದು ದೊಡ್ಡ ಗುರಿ ಇಟ್ಕೊಂಡಿದೀವಿ ಅಂದ್ರೆ ಅದ್ ನಾವು ಸಕ್ಸಸ್ ಆಗ್ತರ ನಾವು ದಾಟ್ತಾನೆ ಇರಬೇಕು. ಯಾಕಂದ್ರೆ ಇನ್ನೊಂದು ನೋಡಿದ್ರೆ ಕಾಂಪಿಟೇಷನ್ ತುಂಬಾ ಜಾಸ್ತಿ ಇದೆ ಇಲ್ಲಿ. ನಾವು ಅದನ್ನು ನಾವು ತಗೋಬಹುದು. ಇದೇನು ನಾವು ಇಲ್ಲಿ ನನ್ನ 35 above 35 ತೋದ್ರೆ ನಾನು ಪಾಸ್ ಆಗ್ತೀನಿ ಹಿಂಗೂ ಇಲ್ಲ. ನನ್ಕಿ ನಾನ್ ತುಂಬಾ ಚೆನ್ನಾಗಿ ಪ್ರಿಪೇರ್ ಮಾಡಿರ್ಬೋದು, ಬಟ್ ಬೇರೆಯವ್ರು ನನ್ಕಿಂತ ಚೆನ್ನಾಗಿ ಮಾಡಿದ್ರೆ ಅವ್ರು ದಾಟ್ಕೊಂಡು ಹೋಗಿರ್ತಾರೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ, ಎಷ್ಟು ಇಲ್ಲಿ ಕಾಂಪಿಟೇಷನ್, ನನ್ಗನ್ಸೋ ಪ್ರಕಾರ ನಾವು ಕಾಂಪಿಟೇಷನ್ ನಾವು ಸೆಲ್ಫ್ ಕಾಂಪಿಟೇಷನ್ ಇಟ್ಕೋಬೇಕು. ಅಂದ್ರೆ ಇವಾಗ 100,000 ಇದಾರೆ, 100,000 ಇಷ್ಟು ಜನ ಎಕ್ಸಾಮ್ ಕೊಡ್ತಿದ್ದಾರೆ, ನಾನ್ ಹೆಂಗ್ ಪಾಸ್ ಆಗ್ತೀನೋ ಇಲ್ಲೋ ಅನ್ನೋಕ್ಕಿಂತ ನಾವು ಒಂದ್ ಜಸ್ಟ್ ಅಂದ್ರೆ ಇವಾಗ ಪ್ರಿಲಿಮ್ಸ್ಗೆ UPSC ಕ್ಲಿಯರ್ ಮಾಡ್ಬೇಕಾದ್ರೆ ಒಂದು 120 ನಮ್ಗೆ ಕಟ್ ಆಫ್ ಇರುತ್ತೆ. ಮ್ಯಾಕ್ಸಿಮಮ್ 120 ಇರುತ್ತೆ, ಅದಕ್ಕಿಂತ ದಾಟೋ ಇಲ್ಲ, ದಾಟೋ ಸಂಭವಗಳು ಇರೋದಿಲ್ಲ. ಸೊ ನಾವು ಅದನ್ನೇ ನಾವು ಫೋಕಸ್ ಮಾಡ್ಕೊಂಡು ಹೋಗ್ಬೇಕು. ನನಗೆ 120 ಜಾಸ್ತಿ ಬೇಕು, ಬೇರೆಯವ್ರಿಗೆ ಎಷ್ಟು ಬರುತ್ತೆ ಅದು ನನಗೆ ಸಂಬಂಧ ಇಲ್ಲ. ಹಿಂಗೆ ಪ್ರತಿ ಒಂದು ಮೇನ್ಸ್ ಆಗ್ಲಿ ಹಾಗೆ ಫೋಕಸ್ ಮಾಡ್ಕೋಬಿಟ್ಕೋಬೇಕು. ಸೊ ನಮ್ ಏನ್ ಪ್ರಿಪರೇಷನ್ ಇರುತ್ತೆ ಅದು ನಾವು ನಮ್ ಪ್ರಿಪರೇಷನ್ ಕಡೆ ಲಕ್ಷ ಕೊಡ್ಬೇಕು, ವಿನ ನಮ್ ಜಾಸ್ತಿ ನಮ್ ರಿಸಲ್ಟ್ ಕಡೆ ಜಾಸ್ತಿ ಕೊಡಬಾರ್ದು. ಖಂಡಿತ ಸರ್, ಖಂಡಿತ. ಇವತ್ತೇನಾಗಿದೆ, ನೀವ್ ಹೇಳೋದು ಬಹಳಷ್ಟು ನಿರೀಕ್ಷೆಗಳಿರುತ್ತೆ, ಆ ನಿರೀಕ್ಷೆಗೆ ತಕ್ಕಂತ ಎಫರ್ಟ್ ಗಳ ಕಡೆ ನಾವು ಗಮನ ಕೊಡಲ್ಲ. ಹೌದು ಹೌದು ಸರ್, ಅದಕ್ಕೆ ಹೇಳ್ತಾರೆ ವೆನ್ ಫೇಲಿಂಗ್ ಟು ಪ್ರಿಪೇರ್ ಯು ಆರ್ ಪ್ರಿಪೇರಿಂಗ್ ಟು ಫೇಲ್ ಅಂತ ಹೇಳ್ತಾರೆ. ಎಸ್ ಸರ್, ಎಸ್. ಸೊ ಅದಕ್ಕೆ ನಾವು ನಮ್ ಮೇನ್ ಗುರಿ ಇರೋದು ಪ್ರಿಪರೇಷನ್. ಪ್ರಿಪರೇಷನ್ ಚೆನ್ನಾಗಿದ್ರೆ ನಮ್ಗೆ ಒಂದ್ ಕಾನ್ಫಿಡೆನ್ಸ್ ಬಂದೇ ಬರುತ್ತೆ, ಮತ್ ನಾವ್ ಎಕ್ಸಾಮ್ ಬರೆಯುತ್ತರಲ್ಲೂ ಕಂಡು ಬರುತ್ತೆ. ಸೊ ಅದು ಒಂದು ನಮ್ ಪ್ರಿಪರೇಷನ್ ನಾವು ಚೆನ್ನಾಗಿ ಮಾಡ್ಕೊಂಡ್ರೆ
ಅದು ರಿಸಲ್ಟ್ ಒಂದಲ್ಲ ಒಂದಿನ ನಮ್ ಪಾಸಿಟಿವ್ ಬಂದೇ ಬರುತ್ತೆ ಅಂತ ನಮ್ ಎಸ್ ಸರ್ ಎಸ್ ಸರ್ ಅಂದ್ರೆ ಒಂದು ಗುಡ್ ಇನ್ಪುಟ್ ಇದ್ದಾಗ ಸೊ ಒಂದು ಒಂದು ಗುಡ್ ಔಟ್ಪುಟ್ ಅಂದ್ರೆ ಒಂದು ಗ್ರೇಟ್ ರಿಸಲ್ಟ್ ಕೂಡ ಹಾಗೆ ಹೊರಹೊಮ್ಮತ್ತೆ. ಸರ್ ತುಂಬಾ ತುಂಬಾ ಅಂಶಗಳನ್ನ ಇವತ್ತಿನ ಮುಂದೆ ಬರುವಂತ ಸ್ಪರ್ಧಾರ್ಥಿಗಳಿಗೆ ತುಂಬಾ ಅದ್ಭುತವಾಗಿ ತಿಳಿಸಿದಿರಾ. ಸೊ ಕೊನೆಯದಾದಂತಹ ಕಿರುಮಾತನ್ನ ಏನ್ ಹೇಳಕ್ ಬಯಸ್ತೀರಾ ಸರ್? ಕೊನೆಯದಾದಂತಹ ಕಿರುಮಾತು ಅನ್ಕೊಳ್ಳೋದಾದ್ರೆ, ಕಿವಿ ಮಾತು ಅನ್ಕೊಳ್ಳೋದಾದ್ರೆ, ನಿಮ್ ಕಡೆಯಿಂದ ಒಂದು ಚಿಕ್ಕ ಟಿಪ್ಸ್ ಅನ್ನೋದಾದ್ರೆ ಏನ್ ಹೇಳ್ತೀರಾ ಸರ್? ಟಿಪ್ಸ್ ಇದೊಂದು ನಾನು ಇವಾಗ ಜಸ್ಟ್ ಇವಾಗ ರೀಸೆಂಟ್ ಆಗಿ ನಾನು ಸರ್ವಿಸ್ ಜಾಯ್ನ್ ಆಗಿರ್ತೀನಿ. ಸೊ ಈ ಟ್ರೈನಿಂಗ್ ಅಲ್ಲಿ ನೋಡಿರೋ ಪ್ರಕಾರ ನಮ್ಗೆ ಇದೇನ್ ನಾವು ಎಷ್ಟೊಂದು ಚೆನ್ನಾಗಿ ನಾವು ನಮ್ ಜನರಿಗಾಗ್ಲಿ ನಮ್ ದೇಶಕ್ಕಾಗ್ಲಿ ನಮ್ ರಾಜ್ಯಕ್ಕಾಗ್ಲಿ ಸೇವೆ ಸಲ್ಲಿಸಿ ಬರ್ದೋದಂತ ಒಂದಂತ ದೊಡ್ಡ ಅಪರ್ಚುನಿಟಿ ಅಂತ ನನಗೆ ಕಾಣುತ್ತೆ. ಬಟ್ ಇದನ್ನ ನಾವು ಜಸ್ಟ್ ಒಂದು ಬೇರೆ ಅವ್ರು ಮಾಡ್ತಿದಾರಂತೆ ನಾವು ಸಿವಿಲ್ ಸರ್ವಿಸ್ ಮಾಡ್ಬೇಕಂತ ಗುರಿ ಇಟ್ಕೊಂಡ್ ಬರಬಾರ್ದು. ಯಾರು ಹೊಸದಾಗಿ ಬರ್ತಿದ್ದೀರಾ ಅವರು ಚೆನ್ನಾಗಿ ಮೊದಲು ಇದ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಮುಂದ್ ಬರ್ಬೇಕು. ಆಮೇಲೆ ಯಾರು ಆಲ್ರೆಡಿ ಪ್ರಿಪೇರ್ ಮಾಡ್ತಿದ್ದಾರೆ ಅವ್ರಿಗೆ ಪ್ರಿಲಿಮ್ಸ್ ಆಗಿರುತ್ತೋ ಮೇನ್ಸ್ ಆಗಿರುತ್ತೋ ಅದು ನಮ್ ಇಂಪಾರ್ಟೆಂಟ್ ಇಲ್ಲ. ನಾವು ಚೆನ್ನಾಗಿ ಪ್ರಿಪೇರ್ ಮಾಡಿದ್ರೆ ಒಬ್ಬೊಬ್ರು ನಾನು ಓದ್ಬೇಕಾದ್ರೆ ಕಥೆಗಳು ಕೇಳಿದ್ದು ಅಂದ್ರೆ ಒಬ್ಬರು ಐದು ಆಗ್ಲಿ ಆರು ಅಟೆಂಪ್ಟ್ ಆಗ್ಲಿ ಕ್ಲಿಯರ್ ಪ್ರಿಲಿಮ್ಸ್ ಕ್ಲಿಯರ್ ಆಗಿಲ್ಲ, ಬಟ್ ಆ ಏಳನೇ ಅಟೆಂಪ್ಟ್ ಅಲ್ಲಿ ಅವರು ಕಂಪ್ಲೀಟ್ ಐಎಎಸ್ ಆಗಿಬಿಟ್ಟಿರ್ತಾರೆ. ಸೊ ಸಕ್ಸಸ್ ನಿಮ್ಗೆ ಯಾವಾಗ್ಲೂ ಸಿಗ್ಬಹುದು. ಒಂದ್ ಅಂದ್ರೆ ಇಂಪಾರ್ಟೆಂಟ್ ಆಗಿರೋದು ನಿಮ್ ಎಷ್ಟು ಪ್ರಿಪರೇಷನ್ ಇರುತ್ತೆ ಅಷ್ಟೇ ಇಂಪಾರ್ಟೆಂಟ್ ನಿಮ್ ಪೇಷನ್ಸ್ ಇರುತ್ತೆ. ಸೊ ಎರಡೂ ನೀವು ಫೋಕಸ್ ಮಾಡಿದ್ರೆ ಸಕ್ಸಸ್ ಬಂದೇ ಬರುತ್ತೆ. ಎಸ್ ಸರ್, ಅಂದ್ರೆ ಫೋಕಸ್ ವೆರಿ ಇಂಪಾರ್ಟೆಂಟ್, ದೆನ್ ಲಾಂಗ್ ಟರ್ಮ್ ವಿಷನ್ ವೆರಿ ಇಂಪಾರ್ಟೆಂಟ್, ಆಮೇಲೆ ಪೇಷನ್ಸ್ ವೆರಿ ಇಂಪಾರ್ಟೆಂಟ್. ಸೊ ಡಿಟರ್ಮಿನೇಷನ್, ಪರ್ಸೆವರೆನ್ಸ್, ಹಾರ್ಡ್ ವರ್ಕ್, ತುಂಬಾ ಅಂಶಗಳನ್ನ ನಮ್ಗೆ ತಿಳಿಸ್ಕೊಟ್ಟಿದೀರ ಸರ್. ಸೊ ಈಗ ಕರ್ನಾಟಕ ರಾಜ್ಯದ ಸೇವೆಗೆ ನೀವು ಹೋಗ್ತಾ ಇದ್ದೀರಾ, ಹೋಗಿದ್ದೀರಾ. ಈ ಕರ್ನಾಟಕ ರಾಜ್ಯಕ್ಕೆ ಮತ್ತು ಈ ಒಂದು ಅನೇಕ ಜನಸಾಮಾನ್ಯರಿಗೆ ನಿಮ್ ಸೇವೆಯಿಂದ ಅತ್ಯಂತ ಉತ್ತಮ ಮಟ್ಟದ ಗುಣಮಟ್ಟದ ಸೇವೆ ನಮ್ಮೆಲ್ಲರಿಗೂ ದೊರಿಲಿ ಅಂತೇಳಿ ಅನ್ನ ಅಕಾಡೆಮಿ ಕಡೆಯಿಂದ ಆಶಿಸ್ತೀವಿ. ಮತ್ತು ಈ ಒಂದು ಕಿರು ಸಂದರ್ಶನಕ್ಕೆ ತಾವು ಒಪ್ಪಿ ಲಕ್ಷಾಂತರ ಜನರಿಗೆ ಮಾರ್ಗದರ್ಶನ ಮಾಡಕ್ಕೆ ಈ ಒಂದು ಇಂಟರ್ವ್ಯೂಗೆ ತಾವು ಒಪ್ಕೊಂಡಿದ್ದೀರಾ ಸರ್. ಸೊ ಹಾಗಾಗಿ ಸೊ ಮತ್ತೊಮ್ಮೆ ನಾನು 2015ನೇ KAS ಗೆಜೆಟೆಡ್ ಪ್ರೊಫೆಷನರಿ ಪಟ್ಟಿನಲ್ಲಿ ಚೀಫ್ ಆಫೀಸರ್ ಗ್ರೇಡ್ 1 ಆಗಿ ಆಯ್ಕೆಯಾಗಿರುವಂತ ವಿಶ್ವೇಶ್ವರ ಸದಾಶಿವ ಭದ್ರಗಡೆ ಅವರಿಗೆ ಅನ್ನ ಅಕಾಡೆಮಿ ಕಡೆಯಿಂದ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಹೇಳಿ ಈ ಒಂದು ಕಿರು ಸಂದರ್ಶನವನ್ನು ಮುಗಿಸ್ತಾ ಇದ್ದೀನಿ ಸರ್. ತಮಗೆ ಮತ್ತೊಮ್ಮೆ ಧನ್ಯವಾದಗಳು ಸರ್. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ ಸರ್. ನಮಸ್ಕಾರ.